ಏಳು ದಿನಗಳ ನಂತರ ನಮ್ಮ ಹೊಸ ಜರ್ನಿ ಆರಂಭವಾಗಿದೆ. ಎಂದಿನಂತೆ ಮತ್ತೊಂದು ರಾಜಮನೆತನದ ಇತಿಹಾಸನ ಹೇಳ ನಿಮ್ಮುಂದೆ ತೆರೆದಿಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ಮೈಸೂರು ಒಡೆಯರ ರಾಜಮನೆತನದ ಇತಿಹಾಸ. ಅವರು ಮೂಲತಃ ಎಲ್ಲಿನವರು, ಎಲ್ಲಿಂದ ಅವ್ರ ರಾಜಮನೆತನ ಸ್ಟಾರ್ಟ್ ಆಯಿತು ಅಂತ ಅನ್ನೋದನ್ನು ನಮ್ಮ ವಿಡಿಯೋದಲ್ಲಿ ಇಂದಿನಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಇವತ್ತು ನಾನಿರೋದು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡಿ, ನನ್ನಿಂದೆ ಕಾಣಿಸ್ತಾ ಇದೆಯಲ್ಲ ಚಾಮುಂಡಿ ಬೆಟ್ಟ. ಜಸ್ಟ್ ಇಲ್ಲಿಂದ 20 ಕಿಲೋಮೀಟರ್ ಇದೆ. ನಾವು ಹೋಗ್ತಿರೋ ಊರು ಹದಿನಾಡು. ಹೌದು, ಹೆದು ವಂಶದ ಹೆದುರಾಯರು ಆರಂಭ ಮಾಡಿದಂಥ ರಾಜಮನೆತನವೇ ಮೈಸೂರು ರಾಜಮನೆತನ. ಹದಿನಾಡಲ್ಲಿ ಆರಂಭವಾಗುತ್ತೆ. ಹದಿನಾಡಿಗೆ ನಾವು ಹೋಗ್ತಾ ಇದ್ವಿ. ಹೆದು ವಂಶ ರಾಜಮನೆತನನು ನಾವು ಮೂರು ಹಂತಗಳಲ್ಲಿ ನೋಡ್ಬೋದು. ಒಂದು ಪಾಳೆಗಾರಿಕೆ, ಮಹಾರಾಜರು ಮತ್ತು ಒಡೆಯರು ಆಳ್ವಿಕೆಯಲ್ಲಿ ನೋಡ್ಬೋದು. ನಮ್ಮ ಜೊತೆ ಇವತ್ತು ನಂಜರಾಜ ಅರಸರು ಆಲ್ರೆಡಿ ಕಾರಲ್ಲಿ ಕೂತಿದ್ದಾರೆ. ಬನ್ನಿ ಹಾಗಾದರೆ ಹದಿನಾಡಿಗೆ ಹೋಗೋಣ. ಹದಿನಾಡಿಗೆ ಎಲ್ರಿಗೂ ಸ್ವಾಗತ. ತುಂಬ ದಿನಗಳ ನಂತರ ನಂದಿನಿ ಒಂದು ಹಳ್ಳಿಗೆ ಬಂದಿದ್ದಾಳೆ. ಅಂದರೆ ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಿದ್ದಂತೆ ಈ ಹಳ್ಳಿನೂ ಇದೆ. ಇದರಲ್ಲಿ ಏನು ವಿಶೇಷತೆ? ಈ ಹಳ್ಳಿಗೆ ಯಾಕೆ ಬಂದು ಮಾತಾಡ್ತಾ ಇದ್ದಾಳೆ? ಈ ಊರಿನ ಚರಿತ್ರೆ ಏನು? ಹೌದು, ಚರಿತ್ರೆ ಸೃಷ್ಟಿಸಿದ ಒಂದು ಹಳ್ಳಿಯಲ್ಲಿದ್ದೀನಿ. ಇತಿಹಾಸವನ್ನು ಸೃಷ್ಟಿಸಿದ ಒಂದು ಹಳ್ಳಿ, ದಾಖಲೆಗಳನ್ನು ಸೃಷ್ಟಿಸಿದ ಒಂದು ಹಳ್ಳಿ, ಒಂದು ಕರ್ನಾಟಕವನ್ನು ಆಳಿದಂತಹ ಬರೋಬ್ಬರಿ 600 ವರ್ಷಗಳು ಆಳಿದಂತಹ ಒಂದು ರಾಜಮನೆತನಗಳ ತವರೂರಾದಂಥ ಒಂದು ಹಳ್ಳಿಯಲ್ಲಿ ನಿಂತಿದ್ದೀನಿ. ಅದೇ ಹದಿನಾಡು. ಹೌದು, ಹದಿನಾಡು ಅಂತ ನೀವು ಓದಿದ್ದೀರಾ, ಕೇಳಿದ್ದೀರಾ? ಆದರೆ ನಾನು ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಯಾರೂ ತೋರಿಸಿದಂತಹ ಪ್ರದೇಶಕ್ಕೆ ಬಂದಿದ್ದೀನಿ. ಅದೇ ಒಂದು ಪುಟ್ಟ ಹಳ್ಳಿ ಆದರೂ ಕೂಡ ಒಂದು ರಾಜಮನೆತನದ ತವರೂರು, ಕರ್ನಾಟಕ ಇತಿಹಾಸ ಸೃಷ್ಟಿಸಿದ ದಾಖಲೆಗಳ ನೆಲೆಬೀಡು ಅದೇ ಹದಿನಾಡು. ಹೌದು, ಹದಿನಾಡು ಗ್ರಾಮ ಪಂಚಾಯಿತಿ ಲೈಬ್ರರಿ ಮುಂದೆ ನಿಂತಿದ್ದೀನಿ. ನಮ್ಮ ಜೊತೆ ನಂಜರಾಜ ಅರಸ್ ಅವರು ಇದ್ದಾರೆ. 16 ಗ್ರಾಮಕ್ಕೆ ಅವರೇ ಕರ್ಕೊಬಂದಿದ್ದಾರೆ. 16 ಗ್ರಾಮದಲ್ಲಿ ಏನು ವಿಶೇಷತೆ ಇದೆ? ನಂದಿನಿ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾಳೆ ಈ ವಿಡಿಯೋದಲ್ಲಿ? ಅಂತಹ ರಾಜಮನೆತನ ಯಾವುದಿದೆ ಕರ್ನಾಟಕದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಮೈಸೂರು ಒಡೆಯರು, ಮೈಸೂರು ಮಹಾರಾಜರು. ಹೌದು, ಮೈಸೂರು ಮಹಾರಾಜರು, ಮೈಸೂರು ಒಡೆಯರು ಆಗೋದಕ್ಕಿಂತ ಮುಂಚೆ ಒಂದು ಗಿಡ ತಗೋಬೋದು ನೀವು. ಅದು ತಂತಾನಾಗಿ ದೊಡ್ಡ ಮರ ಆಗುತ್ತಾ, ಹಣ್ಣು ಬಿಡುತ್ತಾ, ಕಾಯಿ ಕೊಡುತ್ತಾ, ಎಲ್ರಿಗೂ ಆಶ್ರಯ ಆಗುತ್ತಾ? ಇಲ್ಲ, ಒಂದು ಪುಟ್ಟ ಗಿಡ ನೆಟ್ಟು ಆ ಗಿಡ ದೊಡ್ಡ ಮರ ಆಗಿ ಹಲವಾರು ಕೊಂಬೆಗಳಾಗಿ ಎಲ್ರಿಗೂ ಆಶ್ರಯ ಆಗುತ್ತೆ. ಅದೇ ರೀತಿ ಒಂದು ಪುಟ್ಟ ಹಳ್ಳಿಯಿಂದ ರಾಜಮನೆತನ ಸೃಷ್ಟಿಯಾಗಿದ್ದು ಅದೇ ಹದಿನಾಡು, ನಮ್ಮ ಮೈಸೂರು ಅರಸರ ತವರೂರು ಹದಿನಾಡು. ಹೌದು, ಇದು ಮೈಸೂರಿನ ನಂಜನಗೂಡು ತಾಲೂಕಲ್ಲಿ ಇರುವಂಥ ಒಂದು ಪುಟ್ಟ ಗ್ರಾಮ ಹದಿನಾಡು. ಇದು ಎಲ್ಲಿ ಬರುತ್ತೆ ಅಂತೇಳಿ ಚಾಮುಂಡಿ ಬೆಟ್ಟ ತಪ್ಪಲಲ್ಲಿ ನಿಂತ್ಕೊಂಡು ನೋಡಿದರೆ ನೋಡ್ಬೋದು ನೀವು. ಅಲ್ಲಿಗೆ ಈ ಗ್ರಾಮ ಕಾಣಿಸುತ್ತೆ. ಜಸ್ಟ್ 20 ಕಿಲೋಮೀಟ್ರ್ ಇದೆ ಈ ಗ್ರಾಮಕ್ಕೆ. ಇಲ್ಲಿಗೆ ಬಂದಾಗ ನಮಗೆ ಸಾಕಷ್ಟು ಚೇಂಜಸ್ ಆಯಿತು. ನಾವು ಇವಾಗ ನೋಡ್ತಾ ಇದ್ದೀವಿ, ಒಂದು 600 ವರ್ಷಗಳ ಹಿಂದೆ ನೋಡಿ, ಇವಾಗ ರಸ್ತೆ ಇದೆ, ಸಾರಿಗೆ ಸಂಪರ್ಕ ವ್ಯವಸ್ಥೆ ಇದೆ, ಹಲವಾರು ಸೌಕರ್ಯಗಳಿದೆ, ಜನಜೀವನ ಶೈಲಿ ತುಂಬ ಬದಲಾಗಿದೆ. ಆವಾಗ ಎತ್ತಿನ ಗಾಡಿಯಲ್ಲಿ ಓಡಾಡ್ತಾ ಇದ್ದು, ಕಾಲ್ನಡಿಗೆಯಲ್ಲಿ ಓಡಾಡ್ತಾ ಇದ್ದು, ಇವಾಗ ಹಂಗೆ ಆಗುತ್ತಾ ಇಲ್ಲ. ಕಾರಲ್ಲಿ ಓಡಾಡ್ತೀವಿ, ವೆಹಿಕಲ್ ಯೂಸ್ ಮಾಡ್ತೀವಿ, ಗಾಡಿಗಳು ಯೂಸ್ ಮಾಡ್ತೀವಿ. ಅದೇ ರೀತಿ ಉಡುಗೆ ತೊಡುಗೆಗಳಾಗ ಇರ್ಬೋದು, ಆಹಾರ ಮತ್ತು ನಾವು ಜೀವನ. ಹದಿನಾಡು ಗ್ರಾಮಕ್ಕೆ ಬಂದಿದ್ದೀನಿ. ಬನ್ನಿ, ಈ ಗ್ರಾಮದ ವಿಶೇಷತೆ, ಇವಾಗೆಷ್ಟು ಜನಸಂಖ್ಯೆ ಇದೆ, ಆವಾಗೆಷ್ಟು ಜನಸಂಖ್ಯೆ ಇದ್ದು ರಾಜ ಮನೆತನದವರು ಇದ್ದರು ಅಂತ ಹೇಳಿದರೆ, ಅವರು ರಾಮ ಒಡೆಯರೇ ಆಗಿರಬಹುದು ಅಥವಾ ಪ್ರಾಂತೀಯ ರಾಜರೇ ಆಗಿರ್ಬೋದು, ಅವ್ರದ್ದೊಂದು ಕುರುಹುಗಳಿರುತ್ತೆ ಅಥವಾ ಕೋಟೆಗಳಿರುತ್ತೆ, ಅರಮನೆಗಳಿರುತ್ತೆ. ಈ ಅರಮನೆ ಎಲ್ಲಿತ್ತು, ಇವಾಗ ಹೇಗಾಗಿದೆ, ಅದು ಉಳಿದಿದೆಯಾ ಇಲ್ವೋ, ಹೇಗೆ ಏನು ಅನ್ನೋದನ್ನು ನನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತೊಮ್ಮೆ ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ. ಬನ್ನಿ ಹಾಗಾದರೆ. ಹದಿನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಗ್ರಂಥಾಲಯದ ಮುಂದೆ ನಿಂತಿದ್ದೀನಿ. ಇಲ್ಲಿ ನಮಗೆ ಸಿಗ್ತಕ್ಕಂತಹ ಗ್ರಂಥಪಾಲಕರು ಸಿಗ್ತಾರೆ, ನಾಗರಾಜ್ ಅವರು. ಈ ಗ್ರಂಥಾಲಯದ ವಿಶೇಷತೆ ಏನು ಅಂತ ಒಳಗಡೆನೇ ಹೇಳ್ತೀನಿ, ಬನ್ನಿ. ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ 16 ನಂಜನಗೂಡು ತಾಲೂಕು ಅಂತ ಇದೆ. ಇದು ಅಂತಿಂಥ ಗ್ರಂಥಾಲಯ ಅಲ್ಲ, ಎಲ್ಲ ಗ್ರಾಮಗಳಲ್ಲೂ ಕೂಡ ಗ್ರಂಥಾಲಯ ಇರುತ್ತೆ, ಲೈಬ್ರರಿ ವ್ಯವಸ್ಥೆ ಇರುತ್ತೆ. ಆದರೆ ಇಲ್ಲಿ ಮತ್ತೊಂದು ವಿಶೇಷತೆ ಇದೆ, ಈ ಗ್ರಂಥಾಲಯಕ್ಕೆ ಬೆಸ್ಟ್ ಗ್ರಂಥಾಲಯ ಅಂತ ಅವಾರ್ಡ್ ಬಂದಿದೆ. ಅದನ್ನು ಅವ್ರ ಹತ್ರನೇ ಕೇಳೋಣ, ಬನ್ನಿ. ನಾಗರಾಜ್ ಸರ್ ನಮಸ್ತೆ. ನಮಸ್ತೆ. ಖುಷಿ ಆಯಿತು ನಿಮ್ಮ ಈ ಊರಿಂದ ಒಂದು ಸಣ್ಣ ಗ್ರಂಥಾಲಯದ ಒಂದು ಹಿಸ್ಟ್ರಿನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ.
ಇವರೇ ಗ್ರಂಥಪಾಲಕರು ನಾಗರಾಜ್ ಸರ್ ಅಂತ. ಇದು ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ 1989 ರಿಂದ ಗ್ರಾಮೀಣಕ್ಕೆ ಒಂದು ಗ್ರಂಥಾಲಯ ಅಂತ ಹೇಳಿಬಿಟ್ಟು ಪ್ರಾರಂಭ ಆಗಿರುತ್ತೆ ಮೇಡಂ. ಅದೇ ರೀತಿ ನಮ್ಮ 16ಗೆ 2000 ಇಸ್ವಿಯಲ್ಲಿ ಇದು ಪ್ರಥಮವಾಗಿ ನಮಗೆ ಗ್ರಂಥಾಲಯ ಸ್ಯಾಂಕ್ಷನ್ ಆಗಿ ಇಲ್ಲಿ ಸೇವೆಯನ್ನು ನೀಡ್ತಾ ಬರ್ತಾ ಇದ್ದೀವಿ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬೆಸ್ಟ್ ಲೈಬ್ರರಿ ವಿತ್ ಲೈಬ್ರರಿಯನ್ ಅಂತ ಹೇಳಿಬಿಟ್ಟು ಒಂದು ಅವಾರ್ಡು 2016ನೇ ಇಸ್ವಿಯಲ್ಲಿ ನಮಗೆ ಒಂದು ದೊರಕಿದೆ ಮೇಡಮ್. ಇದು ನಮಗೆಲ್ಲ ಖುಷಿ ತಂದಿದೆ. ಅಂದರೆ ಆರಂಭವಾಗಿ ಇವತ್ತಿಗೆ 22 ವರ್ಷ ಆಗಿದೆ. ಅವಾರ್ಡ್ ಬಂದು 16 ವರ್ಷಗಳಾಗಿದೆ. 2016ನೇ ಇಸ್ವಿಯಲ್ಲಿ ಬಂದಿರೋದು. ಇದು ಗ್ರಂಥಾಲಯ ಆರಂಭವಾಗಿದೆ 2000ರಲ್ಲಿ. ಅದು ಪ್ರಾರಂಭದ 16 ವರ್ಷಕ್ಕೆ ನಮಗೆ ಸ್ಟೇಟ್ ಅವಾರ್ಡ್ ಎಲ್ಲ ಆಗಿರುತ್ತೆ. ಏನೇನು ಪುಸ್ತಕಗಳಿದೆ ಮೇಡಮ್? ಇದು ಒಂದು ಪಬ್ಲಿಕ್ ಲೈಬ್ರರಿ ಅಂದಮೇಲೆ ನಾವು ಪ್ರಕಾರಗಳು ಜಾಸ್ತಿ ಇರ್ತವೆ, ಪ್ರಕಾರಗಳು ಸಬ್ಜೆಕ್ಟ್ಸು. ಇದರಲ್ಲಿ ಬಂದು ಮೇಡಮ್ ನಮ್ಮಲ್ಲಿ ಒಂದು ಕೃಷಿಗೆ ಸಂಬಂಧಪಡಂಗಾಗ್ಬೋದು, ಕಾದಂಬರಿಗಳಾಗ್ಬೋದು, ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಸಾಹಿತ್ಯ, ನಾಟಕಗಳು, ಹಲವಾರು ವಿಭಾಗಗಳಲ್ಲಿ ನಾವು ಜೋಡಣೆ ಮಾಡಿರ್ತೀವಿ ಮೇಡಮ್. ಪ್ರಕಾರಗಳು ಜಾಸ್ತಿ ಇರುತ್ತೆ. ಅಂದರೆ ಇಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಕೃಷಿಗೆ ಸಂಬಂಧಪಟ್ಟಂಗೆ ಪುಸ್ತಕಗಳು ಇಟ್ಟಿದ್ದೀರಲ್ಲ, ಅದೇ ಗ್ರೇಟ್. ಇವಾಗ ಯಾವುದೇ ಲೈಬ್ರರಿಗೆ ಹೋಗಿ ನೋಡಿದರೆ ಕೃಷಿ ಚಟುವಟಿಕೆ ಸಂಬಂಧಪಟ್ಟಿದ್ದಂತಹ ಪುಸ್ತಕಗಳೇ ಲಭ್ಯವಿಲ್ಲ. ಹೌದೌದು. ಅಂದರೆ ಬಂದು ಓದ್ತಾರ ರೈತರು ಮೇಡಮ್? ರೈತರು ಬರ್ತಾರೆ, ಜೊತೆಗೆ ಮಕ್ಕಳೆಲ್ಲ ಬರ್ತಾರೆ, ಮಹಿಳೆಯರು ಬಂದು ಕಾದಂಬರಿಗಳೆಲ್ಲ ತಗೊಂಡೋಗಿ. ಇವತ್ತು ಒಂದು ಡಿಜಿಟಲ್ ಯುಗ ಆದ್ದರಿಂದ ಒಂದು ಸ್ವಲ್ಪ ಪುಸ್ತಕದ ಕಡೆ ಕಡಿಮೆ ಒಲವಿದ್ರೂ ನಾವು ಡಿಜಿಟಲ್ ರೂಪದಲ್ಲಿ ಅವ್ರಿಗೆ ಮತ್ತೆ ಅವ್ರನ್ನ ನಾವು ಅವ್ರ ಆಕರ್ಷಣೆ ಮಾಡೋದಕ್ಕೆ ನಾವು ಡಿಜಿಟಲ್ ಕರಣನೂ ಸಹ ಮಾಡ್ಕೊಂಡಿರ್ತೀವಿ ಮೇಡಮ್. ಹೇಗೆ ಸರ್ ಇಲ್ಲಿ ಡಿಜಿಟಲ್? ಡಿಜಿಟಲ್ ಅಂದರೆ ಮೇಡಮ್ ನಮ್ಮದೇ ಆದಂಥ ಒಂದು ಸಾಫ್ಟ್ವೇರ್ ಇದು ಮಾಡಿರ್ತೀವಿ ಮೇಡಮ್. 16.16 GPDL.in ಅಂತ ಹೊಡೆದ್ರೆ ಅವರು ಎಲ್ಲ ವೆಬ್ ಎಲ್ಲ ಓಪನ್ ಆಗುತ್ತೆ ಮೇಡಮ್. ಇಲ್ಲಿ ಬಂದು ಯಾರು ಮಕ್ಕಳು ಇಲ್ಲಿ ಬಂದು ಸರ್ಚ್ ಮಾಡಿ ಕೆಲವು ಬುಕ್ಸ್ಗಳೆಲ್ಲ ಓದೋರು ಇಲ್ಲಿ ಓದ್ತಾರೆ. ಇಲ್ಲಿ ಸಿಸ್ಟಮ್ ಕಡಿಮೆ ಇರೋದ್ರಿಂದ ಅವ್ರವ್ರ ಮನೆಯಲ್ಲೇ ಕೆಲವು ಲ್ಯಾಪ್ಟಾಪು, ಕಂಪ್ಯೂಟರ್ಗಳು ಇವೆಲ್ಲ ಯೂಸ್ ಮಾಡ್ಕೊಂಡು ಬಳಸ್ಕೋಬೋದಾಗಿರುತ್ತೆ ಮೇಡಮ್. ಅಂದರೆ ಮನೆಯಲ್ಲೇ ಕುತ್ಕೊಂಡು ಇಲ್ಲಿ ಇರೋಂಥ ಮಾಹಿತಿಗಳನ್ನ ಅಲ್ಲೂ ತಗೊಂಡ್ಬೋದು, ಇಲ್ಲಿಗೂ ಬರ್ಬೋದು ಮೇಡಮ್. ಕೆಲವರು ಡಿಜಿಟಲ್ ಮಾಡಿದವರು ಪುಸ್ತಕ ಸ್ಪರ್ಶದಿಂದನೂ ಬಂದು ಅಭ್ಯಾಸ ಮಾಡ್ಬೋದಾಗಿರುತ್ತೆ. ಇದೆಲ್ಲ ಪುಸ್ತಕ ಎಲ್ಲ ಸಂಗ್ರಹ ಮಾಡಿದ್ರೆ ಇದು ಗೌರ್ಮೆಂಟ್ ಇಂದ ಕೊಟ್ಟಿರೋದು, ಕೆಲವರು ದಾನಿಯಾಗಿ ಕೊಟ್ಟಿದ್ದಾರಾ ಮೇಡಮ್? ಇದು ಗೌರ್ಮೆಂಟ್ ಇಂದನೇ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗಿರುತ್ತೆ. ಒಂದು ಓದುವ ಬೆಳಕು ಅಂತ ಒಂದು ಹೊಸ ಯೋಜನೆನ ಪಂಚಾಯತ್ ರಾಜ್ ಇಲಾಖೆ ಬಿಡುಗಡೆ ಮಾಡಿದೆ ಮೇಡಮ್. ಹಿಂದೆ ನಮ್ಮದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಇತ್ತು, ಇದು ಇವಾಗ ಪಂಚಾಯತ್ ರಾಜ್ ಇಲಾಖೆಗೆ ಸೇರಿದೆ, RDPR ಇಲಾಖೆಗೆ ಸೇರಿ. ಇಲ್ಲಿ ಒಂದು ಹೊಸ ಯೋಜನೆ ಓದುವ ಬೆಳಕು ಅಂತ ಮಾಡಿದಾಗ ನಿಮ್ಮಂಥ ದಾನಿಗಳು ಯಾರೇ ಬಂದು ಬುಕ್ಸ್ಗಳನ್ನ ನಮಗೆ ಕೊಡ್ಬೋದು, ಪುಸ್ತಕದ ಜೋಳಿಗೆ ಅಂತ ಹೇಳ್ತಾರೆ ಅದು ಯೋಜನೆನ. ಇದು ಚೆನ್ನಾಗಿದೆ ಮೇಡಮ್. ಇದು ಕಾನ್ಸೆಪ್ಟು ಮಕ್ಕಳನ್ನ ಒಂದು ಈ ಕೋವಿಡ್ ಸಂದರ್ಭದಲ್ಲಿ ಅವರು ಶಾಲೆಗಳಿಗೆ ಮುಕ್ತವಾಗಿ ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಆ ಸಂದರ್ಭದಲ್ಲಿ ಮಕ್ಕಳ ಒಂದು ಶಿಕ್ಷಣ ಹಾಳಾಗ್ತದೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಗ್ರಾಮೀಣ ಗ್ರಂಥಾಲಯಗಳಲ್ಲಿ ಮಕ್ಕಳೆಲ್ಲ ಬಂದು ಇಲ್ಲಿ ಅಭ್ಯಾಸ ಮಾಡ್ಕೊಂಡು ಹೋಗ್ಬೋದು ಅನ್ನೋದೊಂದು ಅವಕಾಶ ಕೊಟ್ಟಿದ್ರು ಮೇಡಮ್. ಆ ಟೈಮಲ್ಲಿ ಉಚಿತವಾಗಿ ನಾವು 18 ವರ್ಷದ ಒಳಗಡೆ ಮಕ್ಕಳುಗಳೆಲ್ಲ ಉಚಿತವಾಗಿ ನಾವು ಸದಸ್ಯತ್ವ ಪಡ್ಕೊಂಡು ಅವ್ರಿಗೆ ಪುಸ್ತಕದನ್ನ ಎರುವಲಾಗಿ ಅವ್ರಿಗೆ ಸೇವೆಯನ್ನು ನೀಡ್ತಾ ಇದ್ದೀವಿ. ಹೌದು. ಅವ್ರಿಗೆ 15 ದಿನ ಟೈಮ್ ಇರುತ್ತೆ ಮೇಡಮ್. ಅವ್ರು ಏನಾದ್ರು ಓದಿಲ್ಲ ಅಂತ ಹೇಳಿದ್ರೆ ಬೇರೆಯವರು ಆ ಪುಸ್ತಕದ ಬಗ್ಗೆ ಯಾವುದೇ ಥರ ನನಗೆ ಬೇಕು ಅಂತ ಬೇಡ ಅಂದ್ರೆ ಮತ್ತೆ ಅವ್ರಿಗೆ ರಿನಿವಲ್ ಮಾಡ್ಕೊಡಕ್ ಅವಕಾಶ ಇರುತ್ತೆ ಮೇಡಮ್. ಮಹಿಳೆಯರು ಬಂದು ಹೋಗ್ತಾರ? ಮಹಿಳೆಯರು ಬಂದು ಹೋಗ್ತಾರೆ, ಕೆಲವರು ಬುಕ್ಸ್ ಎಲ್ಲ ತಗೊಂಡು ಹೋಗ್ತಾರೆ ಮೇಡಮ್. ಮೇಡಮ್ ಅಂದಾಜು ನಮ್ದು 5000 ಚಿಲ್ಲರೆ ಇದೆ ಮೇಡಮ್. 5000 ಚಿಲ್ಲರೆ ಅಂದ್ರೆ ದಿನನಿತ್ಯ ದಿನಪತ್ರಿಕೆಗಳು, ನಿಯತಕಾಲಿಕೆ? ಅದು ನಿಯತಕಾಲಿಕೆಗಳು ಬರ್ತಾ ಇದೆ, ದಿನಪತ್ರಿಕೆಗಳು ಬರ್ತಾ ಇದೆ, ಜೊತೆಗೆ ಡಿಜಿಟಲ್ ಇರೋಂಥ ಇ ಬುಕ್ಸ್ಗಳನ್ನ ಬಿಟ್ಟು ಇದು 5000 ಬುಕ್ಸ್ ಇದೆ. ಅಂದ್ರೆ ಡಿಜಿಟಲ್ ಇಲ್ಲೂ ಏನಾದ್ರೂ ವ್ಯವಸ್ಥೆ ಇದೆ, ಏನಾದ್ರೂ ನೋಡ್ಬೋದು? ನೋಡ್ಬೋದು ಮೇಡಮ್, ಖಂಡಿತ. ನಮ್ಮಲ್ಲಿ 5 ಸಿಸ್ಟಮ್ಗಳಿದೆ, ಆನ್ಲೈನ್ ಫೆಸಿಲಿಟಿನೂ ಕೊಟ್ಟಿರ್ತೀವಿ, ಅವ್ರಿಗೆ ಇಂಟರ್ನೆಟ್ ಎಲ್ಲ ಇದೆ ಮೇಡಮ್. ಅವ್ರು ಬಂದು ಕೆಲವು ಸೇವೆಗಳನ್ನ ಇದು ಮಾಡ್ಬೋದು, ಕೆಲವು ಆನ್ಲೈನ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೋದು ಮಕ್ಕಳು. ಸ್ಕೂಲ್ ಮಕ್ಕಳು ಪಬ್ಲಿಕ್ಕು ಬರ್ಬೋದು. ಇವತ್ತು ರೈತರು ಬಂದು ಯಾವುದೇ ಥರ ಮಾಹಿತಿ ಆಗಲಿ, ಇನ್ನೊಂದು ಅವ್ರ ಮನೆಯಲ್ಲಿ ಪ್ರತಿಯೊಬ್ಬರದ್ದು ಇರಲ್ಲ, ಮಾಹಿತಿಗಳನ್ನ ಇಲ್ಲಿ ಸಂಗ್ರಹಿಸ್ಕೊಂಡು ಅವರು ಇಂಟರ್ನೆಟ್ ಸೌಲಭ್ಯ ಇರುತ್ತೆ, ಕೆಲವೆಲ್ಲ ನೋಡ್ಕೊಂಡು ಹೋಗ್ಬೋದಾಗಿದೆ. ಮೇಡಮ್ ಬೆಳಗ್ಗೆ 9:00 ರಿಂದ 1 ಗಂಟೆ ತನಕ ಇರುತ್ತೆ ಮೇಡಮ್, ಸಂಜೆ 3:00 ರಿಂದ 5 ಗಂಟೆ ಇರುತ್ತೆ, ಮತ್ತೆ ಹಾಲಿಡೇಸು ಸಂಡೆಗಿಂಡೆ ಎಲ್ಲಾನು ಓಪನ್ ಇರುತ್ತೆ. ನಮಗೆ ಹಾಲಿಡೇಸ್ ಬಂದು ಸೋಮವಾರ, ಮತ್ತೆ 2ನೇ ಮಂಗಳವಾರ, ಮತ್ತೆ 4ನೇ ಮಂಗಳವಾರ. ಏಕೆ ಅಂತ ಹೇಳಿದ್ರೆ ಈಗ 2ನೇ ಶನಿವಾರ ಬಂದು ಗೌರ್ಮೆಂಟ್ ಹಾಲಿಡೇ, ಅಲ್ಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಆಗ್ಬೋದು, ಅವ್ನ ಲೈಬ್ರರಿನ ಬಳಕೆ ಮಾಡ್ಕೊಳ್ಳಿ.
ಮತ್ತೆ ನಾಲ್ಕನೇ ಶನಿವಾರನೂ ರಜಾ ಕೊಟ್ಟಿದೆ ಸರ್ಕಾರ. ಅದರ ಬದಲು ನಮಗೂ ರಜಾ ಬೇಕಾಗಿರುತ್ತಲ್ಲ, ಆ ಉದ್ದೇಶಕ್ಕೆ ನಮಗೆ ನಾಲ್ಕನೇ ಮಂಗಳವಾರ ಕೊಟ್ಟು ಎರಡು ನಾಲ್ಕನೇ ಶನಿವಾರನ ಓಪನ್ ಮಾಡೋದಕ್ಕೆ ಆದೇಶ ಇರುತ್ತೆ ಮೇಡಮ್. ಹೌದು ಮೇಡಮ್, ಇರಬೇಕು. ನಮಗೂ ಒಂದು ರಜದ ಸೌಲಭ್ಯದಲ್ಲಿ ಒಳಪಡಬೇಕು ನಾವು. ಹಂಗೆ ಮಾಡಿದ್ರೆ ಮೇಡಮ್ ಸಂಬಳ ಅಂದರೆ ಅಲಾಟ್ಮೆಂಟ್ ಇದ್ದಾಗ ಮೇಡಮ್ ಒಂದು ಒಂದು ತಿಂಗಳು ಇದು ಮಾಡಿ ಬರ್ಬೋದು ಮೇಡಮ್. ಈಗ ಉದಾಹರಣೆಗೆ ಎರಡು ತಿಂಗಳದ್ದು ಆಗಿರಲ್ಲ, ಬರ್ಬೋದು ಅಲಾಟ್ಮೆಂಟ್ ಬಂದು. ಇದನ್ನೆಲ್ಲ ಮೇಂಟೆನೆನ್ಸ್ ಎಲ್ಲ ನಿಮ್ದು ಒಬ್ಬರದೇನಾ? ಇಲ್ಲಿಗೆ ಒಬ್ಬರನ್ನೇ ನೇಮಕ ಮಾಡಿರ್ತಾನೆ, ಒಬ್ಬರದ್ದು ನಾನು ಒಬ್ಬಂದೇ ಮೇಂಟೈನ್ ಇರುತ್ತೆ. ಈಗ ಅದು ಪಂಚಾಯತ್ ರಾಜ್ ಇಲಾಖೆ ಅಂಡರ್ಲಿ ಇರುತ್ತೆ ಮೇಡಮ್. ಹೇಳಿದ್ರಲ್ಲ ಯಾರು ದಾನವ ಕೊಡ್ತಾರ ಅಂತ ಹೇಳಿದ್ರಲ್ಲ, ಆ ದಾನವ ಕೊಟ್ಟಂಥ ಬುಕ್ಗಳನ್ನ ಅಲ್ಲಿಟ್ಟಿರ್ತೀವಿ ಮೇಡಮ್. ಯಾರೋ ಒಬ್ಬರು ನಿಮ್ಮ ಥರದವ್ರು ಇಂಜಿನಿಯರೋ ಇನ್ನೊಂದು ಮಾಡಿರೋ ಅಂಥ ಬುಕ್ಸ್ಗಳನ್ನ ಲಾಸ್ಟ್ ಟೌನ್ ಬಿಲ್ಡಿಂಗ್ ತಗೊಂಡೋಗಿ ಅಲ್ಲಿ ನಾವು ಕಡಿಮೆ ಕಾಸ್ಟಲ್ಲಿ ಮಾರೋ ಬದಲು ಇಲ್ಲಿ ಒಬ್ಬ ವಿದ್ಯಾರ್ಥಿ ಒಬ್ಬ ಇಂಜಿನಿಯರಂಗ ಆಗಲಿ ಒಬ್ಬ MBBS ಆಗಲಿ ಅನ್ನೋ ಉದ್ದೇಶಕ್ಕೆ ಯಾರೋ ಒಬ್ಬರು ದಾನಿಗಳು ಹಂಗೆ ಕೊಟ್ಟಿರ್ತಾರೆ, ಅದನ್ನು ಪುಸ್ತಕದ ಜೋಳಗ ಅಡಿಯಲ್ಲಿ ನಾವು ಕಲೆಕ್ಟ್ ಮಾಡಿರ್ತೀವಿ ಮೇಡಮ್. ಓದುವ ಬೆಳಕು ಯೋಜನೆಯ ಜೋಳಿಗೆ ಪುಸ್ತಕ. ಹೌದು ಮೇಡಮ್. ಓಕೆ, ಇಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದೆಯಾ ಪುಸ್ತಕ? ಇಲ್ಲ ಮೇಡಮ್, ಇಲ್ಲಿ ಲೈಬ್ರರಿಯಲ್ಲಿ ಪ್ರೊಜೆಕ್ಟರ್ ಇದೆ. ಹಳ್ಳಿಯಲ್ಲಿ ಪ್ರೊಜೆಕ್ಟರ್ ಹೇಗೆ ಬಂತು? ಅದು ಲೈಬ್ರರಿಲಿ ಹೇಗೆ ಬಂತು ಅಂದರೆ ಮೇಡಮ್, ಇವತ್ತು ಮಕ್ಕಳು ಒಂದು ಶಾಲೆ ಬಿಟ್ಟ ನಂತರದಲ್ಲಿ 3-4 ಗಂಟೆಗೆಲ್ಲ ಮಕ್ಕಳು ಒಟ್ಟಿಗೆ ಬಂದಿರ್ತವೆ. ಇಲ್ಲಿ ಪಕ್ಕದಲ್ಲಿ ಕಾಲೇಜೆಲ್ಲ ಇರುತ್ತೆ, ಆ ಮಕ್ಕಳೆಲ್ಲ ಒಟ್ಟಿಗೆ ಬಂದಿರ್ತವೆ. ಒಟ್ಟಿಗೆ ಒಂದು ಶಾಲೆಯನ್ನು ಬಿಟ್ಟದಾಗ ಮಕ್ಕಳು ಬರೋದು ಒಟ್ಟಿಗೆ 20 ಜನ 15 ಜನ ಬರೋದು ಸಹಜ ಅಲ್ವ ಮೇಡಮ್. ಅಲ್ಲಿ ಬಂದಾಗ ನಮ್ಮಲ್ಲಿ 4 ಸಿಸ್ಟಮ್ಗಳಿರ್ತವೆ. 4 ಸಿಸ್ಟಮಲ್ಲಿ ಒಬ್ಬರು ನನಗೆ ನನಗೆ ಅಂತ ಇದು ಮಾಡಿದಾಗ ಒಂದೇ ಕಾನ್ಸೆಪ್ಟ್ ಇರುತ್ತೆ ಸಬ್ಜೆಕ್ಟಲ್ಲಿ. ಆವಾಗ ಎಲ್ಲರೂ ಒಂದೇ ಸರಿ ಸಾಮೂಹಿಕವಾಗಿ ನೋಡ್ಬೋದು ಅನ್ನೋ ಉದ್ದೇಶ. ಯಾವುದ್ರ ಕಾರ್ಯಕ್ರಮಗಳು ಏನೇನು ಆನ್ಲೈನ್ ಇದು ಮಾಡೋದಕ್ಕೆ ಇಲ್ಲೂ ಒಂದು ಮಕ್ಕಳಿಗೆ ಒಂದು ಇದಾಗಲಿ ಅಂತ ಹೇಳಿ ಮೇಡಮ್. ನೀವೇ ಅಪ್ರೇಟ್ ಮಾಡ್ತೀರಾ? ನಾನೇ ಮಾಡ್ಕೊಟ್ಟಿರ್ತೀನಿ. ಕಲ್ತ್ಕೊಬಿಟ್ಟಿದ್ದೆ ಅದೆಲ್ಲ ಟ್ರೈನ್ಅಪ್ ಎಲ್ಲ ಮಾಡಿದ್ದಾರೆ? ಬರುತ್ತೆ ಮೇಡಮ್, ಬರುತ್ತೆ. MLIS ಅಂತ ಹೇಳ್ಬಿಟ್ಟು. ಓ, ಮಾಸ್ಟರ್ ಡಿಗ್ರಿ ಮಾಡಿದ್ದೀರಾ? ಅದು ಲೈಬ್ರರಿ ಸೈನ್ಸ್ ಬಗ್ಗೆ. ಇಲ್ಲಿಗೇನು ಡಿಪ್ಲೊಮಾ ಸಾಕಾಗಿತ್ತು ಮೇಡಮ್. ಒಂದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನು ಒಂದು ಸರ್ವಿಸ್ನ ನೀಡಬೇಕಲ್ಲ ಅನ್ನೋ ಉದ್ದೇಶಕ್ಕೆ ನಾನು ವೈಯಕ್ತಿಕವಾಗಿ ಒಂದು ಶಿಕ್ಷಣನ ಮುಂದುವರಿಸ್ಕೊಂಡು ಒಂದು ಸೇವೆಯನ್ನು ನೀಡ್ತಾ ಇದ್ದೀನಿ ಮೇಡಮ್. ಗ್ರಾಮೀಣ ಪ್ರದೇಶಕ್ಕೆ ವೈಯಕ್ತಿಕವಾಗಿ ಸೇವೆ ಸಲ್ಲಿಸೋದು ಅಂತ ನಿಮ್ಮ ಮನೋಭಾವನೆ ಇದೆಯಲ್ಲ, ಅದೇ ದೊಡ್ಡದು ಸರ್. ಥ್ಯಾಂಕ್ ಯು ಮೇಡಮ್. ಅದೇ ತುಂಬ ದೊಡ್ಡದು. ಸ್ನೇಹಿತರೆ, ನೋಡಿದ್ರಲ್ಲ ನಾಗರಾಜ್ ಅವರು ಅದು 16 ಗ್ರಾಮದಲ್ಲಿ ಡಿಜಿಟಲ್ ಲೈಬ್ರರಿಯಲ್ಲಿ ಪ್ರಶಸ್ತಿ ಬಂದು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ. ಬರೋಬ್ಬರಿ 1,000 ಅಲ್ಲ 2,000 ಅಲ್ಲ 5,000 ಪುಸ್ತಕಗಳ ಸಂಗ್ರಹ ಇದೆ. ಅದ್ರ ಜೊತೆಗೆ ಕೊಡುಗೆ ದಾನಿಗಳು ನೀವು ಕೂಡ ಕೊಡಬಹುದು ಇಲ್ಲಿ ಅತ್ಯುತ್ತಮವಾದ ಪುಸ್ತಕಗಳು. ಮತ್ತು ಯುವಕರಿಗೆ, ಕೃಷಿಕರಿಗೆ, ಮಕ್ಕಳಿಗೆ, ವಿದ್ಯಾವಂತರಿಗೆ ಎಲ್ರಿಗೂ ಕೂಡ ಉಪಯೋಗವಾಗುವಂಥ ಪುಸ್ತಕಗಳನ್ನ ನೀಡೋದಿದ್ರೂ ಕೂಡ 16 ಗ್ರಾಮಕ್ಕೆ ನೀಡ್ಬೋದು. ಲೈಬ್ರರಿಯಲ್ಲಿ ನಿಮ್ಮ ಪುಸ್ತಕಗಳು ಯಾವಾಗಲೂ ಇರುತ್ತೆ. ಯಾಕೆಂತ ಹೇಳಿದರೆ ಒಂದು ಗಿಫ್ಟ್ ಉಡುಗೊರೆಯಾಗಿ ಕೊಡಬೇಕು ಅಂತ ಹೇಳಿದರೆ ಪುಸ್ತಕಗಳ ರೂಪದಲ್ಲಿ ಕೊಟ್ಟರೆ ಅದು ಇಂದಿನಿಂದ ಅಲ್ಲ ಮುಂದಿನ ತಲೆಮಾರಿವರೆಗೂ ಆ ಪುಸ್ತಕ ಸಂಗ್ರಹವಾಗಿ ಲೈಬ್ರರಿಯಲ್ಲಿ ಇರುತ್ತೆ. ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನೀವು ಕೂಡ ದಾನ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ನೀವು 16 ಗ್ರಾಮಕ್ಕೆ ಬಂದರೆ ಇಲ್ಲಿಗೊಂದ್ಸರಿ ತಪ್ಪದೇ ವಿಸಿಟ್ ಮಾಡಿ. ಮನೆತನದ ಇತಿಹಾಸವನ್ನು ತಿಳ್ಕೊಳ್ಳೋಣ ಅಂತ ಇವ್ರ ಹತ್ರ ಬಂದೆ. ಆವಾಗೊಂದು ಇನ್ಫಾರ್ಮೇಷನ್ ಸಿಕ್ತು ಲೈಬ್ರರಿ ಬಗ್ಗೆ. ಇವಾಗ ಇದಾದಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮೈಸೂರು ರಾಜರ ಇತಿಹಾಸವನ್ನು. ಬನ್ನಿ ಹಾಗಾದರೆ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡೋಣ. ಚರಿತ್ರೆ ಸೃಷ್ಟಿಸಿದ 16 ದಾಖಲೆ ಸೃಷ್ಟಿಸಿದ ನೆಲೆಬೀಡು ಅದಿವೆ ನಮ್ಮ 16. ಹೌದು, ಮೈಸೂರು ಒಡೆಯರ ಮಹಾರಾಜರ ಮೂಲ ತವರೂರು 16. ಈ ಗ್ರಾಮದ ವಿಶೇಷತೆ ಏನು? ಇಲ್ಲಿ ಮುಂಚೆ ಯಾರಿದ್ರು, ಹೇಗೆ ಮೈಸೂರು ಒಡೆಯರು ಅರಮನೆ ಮತ್ತು ಅಷ್ಟು ಸಾಮ್ರಾಜ್ಯ ಕಟ್ಟೋಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ನಾಗರಾಜ್ ಸರ್ ಹೇಳ್ತಾ ಹೋಗ್ತಾರೆ. ಸರ್, ಹಾಗಾದರೆ ನಾನು ನಿಮ್ಮೂರು ನೋಡಬೇಕು ಅಂದ್ರೆ ಉಂಡು ಮೇಡಮ್? ಖಂಡಿತವಾಗಿ ಬನ್ನಿ, ನಮಗೆ ಖುಷಿ ಆಗುತ್ತೆ. ನಾನು ಇಲ್ಲಿ ಒಂದು ಕಡೆ ಸೇವೆ ಮಾಡ್ತಿದ್ರು, ನಾನು ಇದೇ ಊರಿನವನಾಗಿರ್ತೀನಿ. ಅದು ಒಂದು ಹೆಮ್ಮೆ, ನನ್ನ ಊರ ಬಗ್ಗೆ ನಾನು ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಖುಷಿ ತರ್ತಾ ಇದೆ. ಅದರ ಪ್ರಕಾರದಲ್ಲಿ ಒಂದು ಹೇಳೋಕ್ಕೆ ಶುರು ಮಾಡಿದ್ರೆ ಮೇಡಮ್, ಒಂದು ಇತಿಹಾಸನೇ ಹೇಳ್ಬೋದು ಅನ್ಸುತ್ತೆ. ಇತಿಹಾಸ ನಾವು ಕೇಳೋಕ್ಕಿದ್ದೀವಿ, ಅದ್ರ ಮುಖಾಂತರ ನೀವು ಹೇಳೋದ್ರ ಮುಖಾಂತರ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಸಾವಿರಾರು ಜನರು ನೋಡ್ತಾರೆ. ಬನ್ನಿ ಹಾಗಾದ್ರೆ 16 ಗ್ರಾಮನ ಸುತ್ತೋಣ. ಮೈಸೂರು ರಾಜ ಮನೆತನದ ಕುರುಹುಗಳು ಇವಾಗ ಏನಿದೆ ಮತ್ತೆ ಅವಾಗ ಹೇಗಿತ್ತು, ಇವಾಗ ಯಾವ ರೀತಿ ನಿಮ್ಮೂರು ಡೆವಲಪ್ ಆಗಿದೆ ನೋಡೋಣ. ನೋಡೋಣ. ಓಕೆ, ಖಂಡಿತ. ಮೇಡಮ್, ನಮ್ದು ನಮ್ಮ ಪಂಚಾಯತಿಲಿ 7,000 ಜನಸಂಖ್ಯೆ ಬರುತ್ತೆ ಮೇಡಮ್. 7,000 ಅವಾಗ 600 ವರ್ಷದ ಹಿಂದೆ ಎಷ್ಟಿರ್ಬೋದು? ಅದ ನಮ್ಮ ಇತಿಹಾಸ ತಗೊಂಡ್ರೆ ಹೇಳ್ಬೋದು ಮೇಡಮ್. ನಮಗೆ ತಿಳಿದ ಮಟ್ಟಿಗೆ ಅವತ್ತಿಗೆ ಕಡಿಮೆ ಇತ್ತು ಅನ್ಸುತ್ತೆ ಮೇಡಮ್. ಅಂದ್ರೆ ಫೆಸಿಲಿಟೀಸ್ ಲೈಬ್ರರಿನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಎಲ್ಲ ಸೌಕರ್ಯಗಳು ಗ್ರಾಮದಲ್ಲಿ ಎಲ್ಲ ಅಭಿವೃದ್ಧಿ ಆಗಿದೆ ಮೇಡಮ್, ಎಲ್ಲ ಡೆವಲಪ್ ಆಗಿದೆ ಅದನ್ನೆಲ್ಲ.
ಆಸ್ಪತ್ರೆ ಇದೆ, ಎಲ್ಲ ಇದೆ, ಹಾಸ್ಪಿಟಲ್ ಇದೆ, ಕಾಲೇಜ್ ಇದೆ, ಕಾಲೇಜ್ ಇದೆ, ಸ್ಕೂಲ್ ಇದೆ, ಒಂದು ರೈತರಿಗೆ ಸಂಬಂಧಪಟ್ಟಂಗೆ ಇವರು ಹಸುಗಳಿಗೆ ಸಂಬಂಧಪಟ್ಟಂಗೆ ಇದು ದಂದ ಹಾಸ್ಪಿಟಲ್ ಎಲ್ಲ ಇದೆ. ಇಲ್ಲಿ ಅಜಿನಾರಲ್ಲಿ ಯಾವುದೆಲ್ಲ ಬೆಳೆ ಬೆಳಿತಾರೆ ಪ್ರಮುಖವಾಗಿ? ಮೇಡಮ್, ಪ್ರಮುಖವಾಗಿ ನಮ್ಮಲ್ಲಿ ಭತ್ತ ಬರುತ್ತೆ ಮೇಡಮ್, ಭತ್ತ ನೀರಾವರಿ ಎಲ್ಲ ಬರುತ್ತೆ. ಇನ್ನು ಬಿಟ್ಟರೆ ಬಾಳೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದ್ವಿದಳ ಎಲ್ಲ ಹಾಕ್ತಾರೆ. ಅವಾಗ್ಲ ಐಡಿಯಾಸ್ ಅಂತ ಹೇಳಿದ್ರೆ ರಾಜರ ಆದ ನಂತರದಲ್ಲಿ ನಮಗೆ ನೀರಾವರಿ ಆದ್ದು. ಅವಾಗ ಜೋಳ ನಂತರದಲ್ಲಿ ಇದಾಗಿರೋದು ಮೇಡಮ್. ಇಲ್ಲಿವೆ ನಮ್ದು ಕಬಿನಿ ಡ್ಯಾಮ್ ಮೇಡಮ್, ಕಬಿನಿ ರಾಮ್ಪುರ್ ನಾಲೆ ಅಂದ್ರೆ ಕಬಿನಿ, ಇದರಲ್ಲಿ ಬರೋಂಥದ್ದು. ಬನ್ನಿ ಸ್ನೇಹಿತರೆ, 16 ಗ್ರಾಮ ಅನ್ನುವಂದ್ರೆ ಒಂದು ಸುತ್ತಾಕೋಣ. ಎಷ್ಟು ವಿಸ್ತೀರ್ಣ ಇದೆ ಸರ್ ಈ ಊರು? ನಮ್ಮ ವಿಸ್ತೀರ್ಣ ಬಂದು ಊರು ದೊಡ್ಡದಿದೆ ಮೇಡಮ್. ಇದು ಊರಲ್ಲಿ ಏನು ಪುರಾತನ ವಸ್ತುಗಳು ಏನಿದೆ ಸರ್? ಪುರಾತನ ವಸ್ತುಗಳಾಗಿರ್ಬೋದು, ಪುರಾತನ ಕಟ್ಟಡಗಳಾಗಿರ್ಬೋದು. ಪುರಾತನ ಕಟ್ಟಡಗಳು ಅಂದರೆ ಮೇಡಮ್, ಅಲ್ಲಿ ಚನ್ನಕೇಶವ ಅಂತ ಇದೆ ಮೇಡಮ್, ಅದು ಈಗ ಪುನರ್ಜೀವ ಇದಾಗಿದೆ. ಅದು ಈಗೆಲ್ಲ ಇದು ಮಾಡಿಬಿಟ್ಟು ದೇವಸ್ಥಾನ ಮೇಡಮ್. ಇದೊಂದು ಮೇಡಮ್, ಇದು ಇಲ್ಲಿ ಅದು ರವಳೇಶ್ವರ ಅಂತ ಹೇಳ್ಬಿಟ್ಟು ಮೇಡಮ್, ಇದು ಪಕ್ಕದ್ದು ಸಿದ್ದೇಶ್ವರ ಅಂತ ಹೇಳ್ಬಿಟ್ಟು, ಇದು ಜಾತ್ರೆ ಟೈಮ್ಗೆ ಇದು ವೀರ ಮಕ್ಕಳ ಗುಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಮೇಡಮ್. ಇವೆಲ್ಲ ಒಂದು ಇದರಲ್ಲಿದೆ ಮೇಡಮ್, ಎಪಿಗ್ರಫಿ ಇದೆಲ್ಲ ಅದ್ರಲ್ಲಿ ರೆಕಾರ್ಡ್ ಇದೆ. ಇದೆಲ್ಲ ಇಲ್ಲಿ ಒಂದು ಶಾಸನ ಇದೆ, ಮೊನ್ನೆ ಇತಿಹಾಸ ಇವರು ಬಂದು ಓದಿಸಿದ್ದಾರೆ ಮೇಡಮ್. ಇದೆಲ್ಲ ಏನ್ ಶಾಸನ ಸರ್ ಇದು? ಮೇಡಮ್, ಇದು ಒಬ್ಬ ವೀರನ ಒಂದು ವಿಜಯೋತ್ಸವದ ಬಗ್ಗೆ ಹಾಕಿರೋಂಥದ್ದು ಏನು ಅಂತ ಹೇಳ್ತಾರೆ. ವೀರನ ವಿಜಯೋತ್ಸವ ಅಂತ ಹೇಳಿದ್ರೆ ಒಡೆಯರಿಗೆ ಸಂಬಂಧಪಟ್ಟಿದ್ದ? ಒಡೆಯರ್ದಲ್ಲ ಮೇಡಮ್, ಯಾರೋ ಒಬ್ಬ ವೀರ ಅಂತ ಹೇಳ್ಬಿಟ್ಟು. ಇದು ಯಾವ ವೀರ ಅಂತ ಗೊತ್ತಿಲ್ಲ, ಅದನ್ನ ನಮ್ಮ ಇತಿಹಾಸ ತಜ್ಞರು ಅವ್ರ ಹತ್ರನೇ ಮಾಡಿದಾಗ. ಸರ್, ಮೈಸೂರು ಒಡೆಯರಿದ್ರು ಅಂತ ಹೇಳಿದಾಗ ಒಂದು ಅರಮನೆ ಇತ್ತ ಮೇಡಮ್? ಅರಮನೆ ಅಂತ ಹೇಳಿದ್ರೆ ಅದು ಒಂದು 1399 ಇಸ್ವಿ ಅಂತ ಏನೋ ಅಂದರೆ 1400 ಇತಿಹಾಸ ಹೇಳುತ್ತೆ. ಅದರಲ್ಲಿ ನಮ್ಮ ಹಳಬರೆಲ್ಲ ಕೇಳಿದ ಪ್ರಕಾರದಲ್ಲಿ ಈ ಪ್ರದೇಶದಲ್ಲಿ ಒಂದು ಕೋಟೆ ಇತ್ತು. ಓ, ನಾವು ನಿಂತಿದ್ದೀವಲ್ಲ ಇದೇ ಪ್ರದೇಶದಲ್ಲಿ ಎಲ್ಲ ಬರುತ್ತೆ ಮೇಡಮ್. ಅದು ಇದೆ ಅಂತ ಹೇಳಕ್ಕೆ ಪುರಾವೆನ ನಾವು ಇವತ್ತು ತೋರ್ಸಕ್ಕೆ ಆಗ್ತಿಲ್ಲ. ಒಟ್ಟಿಗೆ ಈ ಸರೌಂಡಿಂಗಲ್ಲಿ ಇರುತ್ತೆ ಅಂದರೆ ಆ ದೇವಸ್ಥಾನ ಕವರ್ ಆಗಿ ಅದು ಚೆನ್ನಕೇಶವ ಅಂತ ಹೇಳ್ಬಿಟ್ಟು ಇದು ಮಾಡಿರ್ತಾರೆ ಮೇಡಮ್. ಹಂಗಾಗಿ ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋದಾಗ ಅದ್ರ ಬಗ್ಗೆ ಎಲ್ಲ ಇದಾಗುತ್ತೆ. ಇದು ಒಂದು ಗೌರೇಶ್ವರ ಗುಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಇದೊಂದು ಗೌರೇಶ್ವರ ಏನು ಅಂತ ಹೇಳಿದ್ರೆ ಒಂದು ವಿಶೇಷವಾಗಿ ಹಿಂದೆ ಒಡೆಯರ್ ಮನೆತನದಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ಮಕ್ಕಳುಗಳ ಮದುವೆ ಆಗೋದು ಎಲ್ಲ ಮಾಡೋ ಟೈಮಲ್ಲಿ ಒಂದು ಬಳುವಳಿ ರೂಪದಲ್ಲಿ ಒಂದು ಈಗಲೂ ಎಳಂದೂರ್ಲೆಲ್ಲ ಇರುತ್ತೆ ಅಂತ. ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಳ್ತೀವಿ ಅಲ್ಲ ಅವರು ಇದರಲ್ಲಿ. ಇಲ್ಲಿ ಒಂದು ಇಲ್ಲಿ ಗೌರೇಶ್ವರ ಇದು ಪೂಜೆ ಎಲ್ಲ ಇದು ಮಾಡೋದ್ರಿಂದ ಇದನ್ನ ಅಲ್ಲೂ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಮಗಳ ಕಟ್ಕೊಟ್ಟಿದ್ದಾರೆ ಅಂತ ಏನೋ ಒಂದು ನಾನು ತಿಳಿದ ಮಟ್ಟಿಗೆ ಇತಿಹಾಸದಲ್ಲಿ ಹೇಳುತ್ತೆ ಮೇಡಮ್. ಅದು ಅಂದ್ರೆ ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಟ್ಟಾಗ ಮೂಲ ಇದರಲ್ಲಿ ಒಂದು ಒಬ್ಬ ಪಾಳ್ಯಗಾರ ವಂಶಸ್ಥರ ಎಲ್ಲ ಇರ್ತಲ್ಲ ಮೇಡಮ್ ಇಲ್ಲಿ, ಅವಾಗ ಎಲ್ಲ ಇದಾಗಿದೆ. ಅಂದ್ರೆ ನಾವ್ ನಿಂತ್ಕೊಂಡಿದೀವಲ್ಲ ಈ ಸರೌಂಡಿಂಗ್ ಅಲ್ಲೇ ಕೋಟೆ ಇತ್ತು, ಅರಮನೆ ಇತ್ತು, ಅದಕ್ಕೆ ಮೂಲವಾಗಿ ಚನ್ನಕೇಶವ ದೇವಸ್ಥಾನ ಬರುತ್ತೆ. ಮತ್ತೆ ಇಲ್ಲೊಂದು ಕೋಟೆ ಗಣಪತಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದ್ ಇರ್ಬತ್ತೆ. ಇಲ್ಲಿ ಒಂದು ಇಲ್ಲೊಂದು ಚಿಕ್ಕದಾಗಿ ಇವಾಗ ಆಲ್ಟ್ರೇಷನ್ ಆಗಿದೆ ಮೇಡಮ್. ಅದನ್ನ ನಾವು ಇವತ್ತು ಒಂದು ಏನು ಮಾರಿ ಕೋಟೆ ಮಾರಮ್ಮ ಅಂತಾನೆ ಕರಿತೀವಿ. ಅಂದ್ರೆ ಕೋಟೆ ಮಾರಮ್ಮ ಅಂತ ಯಾಕೆ ಹೇಳ್ತೀವಿ ಅದನ್ನ? ಕೋಟೆ ಇರ್ಬೋದೇನೋ, ಇತ್ತು ಅದಕ್ಕೇನೆ ಕೋಟೆ ಮಾರಮ್ಮ ಅಂತ ಕರೀತಾರೆ. ಹಾಗಾಗಿ ಅದನ್ನ ಇವತ್ತು ನಾವು ಮೈಸೂರಲ್ಲಿ ಅರಮನೆ ಸುತ್ತಮುತ್ತ ಕೆಲವರು ದೇವರುಗಳನ್ನ ಇದು ಮಾಡ್ತಾ ಇರ್ತೀವಿ. ಅಲ್ಲಿ ಅಲ್ಲೂ ಸಹ ಒಂದು ಕೋಟೆ ಮಾರಮ್ಮ ಚನ್ನಕೇಶವ ಒಳಗಡೆ ಇರೋದು ಇವೆಲ್ಲ ಕಾಣ್ತೀವಿ. ಅದು ಇದ್ರೂ ಇರ್ಬೋದೇನೋ ಅನ್ಕೋತೀವಿ ಮೇಡಮ್. ಇದರ ಒಂದು ಪುರಾವೆ ನಂತರದಲ್ಲಿ ಅಲ್ಲಿ ಫಾಲೋ ಮಾಡಿರ್ಬೋದು. ಅಂದ್ರೆ ಮೂಲ ತವರೂರು ಇಲ್ಲಿದೆ ಅದಿನಾಡು ಮೂಲ. ಓಕೆ, ಹಾಗಾದ್ರೆ ಅಲ್ಲಿ ಚನ್ನಕೇಶವ ಟೆಂಪಲ್ ಹೋಗೋಣ. ಅಲ್ಲಿ ಕೋಟೆ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಏನಾದ್ರೂ ಹಳೆ ಕಾಲದ ತರ ಇದೆಯಾ ಮೇಡಮ್? ಎಲ್ಲ ಹಳೆ ಕಾಲದ್ದು ಹಿಂದೆ ಇತ್ತು ಮೇಡಮ್. ಈಗ ಒಂದು 16 ವರ್ಷಗಳ ನಂತರದಲ್ಲಿ ಎಲ್ಲಾನು ಶಿಥಿಲವಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲಾನು ಒಂದು ನೀವು ನೋಡಿದ್ರ ಹಳೆ ಕಾಲದ ಇದ್ದಿದ್ದು ಏನಾದ್ರೂ ಚಿಕ್ಕದ್ರಲ್ಲಿ ಸ್ವಲ್ಪ ನಾನು ಒಂದು ಇದರಲ್ಲಿ ತಿಳಿದ ಮಟ್ಟಿಗೆ ಒಂದು ಸ್ವಲ್ಪ ನೋಡಿರ್ತೀನಿ ಮೇಡಮ್. ಅದು ಕೋಟೆ ಇದೆಲ್ಲ ನಮ್ಮ ಹಳಬರುಗಳು ನೋಡಿರ್ತಾರೇನೋ, ನನಗೆ ಅಷ್ಟು ಗೊತ್ತಿರಲ್ಲ. ನೋಡಿದ್ದೆ ಅಂತ ಹೇಳ್ತಾ ಇದ್ರ ಹೇಳಿದ್ದಾರೆ. ಓಕೆ, ಹಾಗಾದ್ರೆ ಚನ್ನಕೇಶವ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ಮೇಡಮ್, ಬನ್ನಿ. ಕೋಟೆ ಗಣಪತಿ, ಅದು ಕೋಟೆ ಮಾರಮ್ಮ. ಓ, ಅಲ್ಲಿಂದ ಅಲ್ಲಿ ಹತ್ತತ್ರನೇ ಇದೆ. ಹ್ಞೂ, ಇಲ್ಲಿ ಮಧ್ಯೆ ಚಾನಲ್ ಬಂದಿದೆ ಮೇಡಮ್.
ಫಸ್ಟು ಚೆನ್ನಕೇಶವಕ್ಕೆ ಹೋಗ್ಬಿಟ್ಟು ಅಲ್ಲಿ ಇದು ಮಾಡಿಬಿಟ್ಟು ಆಮೇಲೆ ಕೋಟೆ ಇದನ್ನು ಇಲ್ಲಿಗೆ ಬರೋಣ. ಅಂದರೆ ಕೋಟೆ ಅಂತ ಹೇಳುತ್ತಲ್ಲ ಅದಕ್ಕೆ. ರಾಜ ಒಡೆಯವರು ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳಿದ್ರಲ್ಲ ಮೇಡಮ್, ಅವ್ರ ಕಾಲದ್ದೇ ಇರ್ತೀನಿ ಅವರು ಅಲ್ಲ, ಕಬಿನಿ ಬಂದ ನಂತರದಲ್ಲಿ. ನಿಮಗೆ ನೀರಾವರಿಗೆಲ್ಲ ಅನುಕೂಲ ಆಯಿತು? ಹೌದಮ್ಮ. ಆಗ ಹಿಂದೆ ಒಂದು ಕೊಳ ಇತ್ತು ಇಲ್ಲಿ, ಕಲ್ಯಾಣಿ. ಹಾಂ, ಅಲ್ಲಿ ಮೆಟ್ಲುಗಳೆಲ್ಲ ಇದೆಯಲ್ಲ ಮೇಡಮ್, ಇವಾಗ ಕಟ್ಕೊಂಡಿರೋದು. ಹಳೆಯ ಮೆಟ್ಲುಗಳಿತ್ತು, ಇವಾಗ ಬೇರೆ ಏನು ಬೇಕೋ ಈಗಿನ ಇದರಲ್ಲೂ ಮಾಡಿದ್ದಾರೆ. ಓಕೆ. ಒಂದು ಹಳೆಯ ಬಾವಿ ಇದೆ ಅಲ್ಲಿ. ಎಲ್ಲಿ? ಅಲ್ಲಿ ಪಕ್ಕದಲ್ಲಿದೆ. ಓ, ಇಲ್ಲೇ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಇದ್ದ ಇಲ್ಲಿ ಪಕ್ಕದಲ್ಲಿದೆ. ಹಾಂ, ಅಲ್ಲಿ ಹೋಗಕ್ಕಾಗತ್ತೇನೋ ಗೊತ್ತಿಲ್ಲ ಸರ್, ಎಲ್ಲನೂ ನೋಡಿದ್ದಾರೆ. ಓ, ಎಲ್ಲ ತುಂಬ ಇದೆಲ್ಲ ಬೆಳ್ಕೊಬಿಟ್ಟಿದೆ, ಕಳೆ ಎಲ್ಲ ಬೆಳ್ಕೊಬಿಟ್ಟಿದೆಯಲ್ಲ. ಅದು ನೆಲಬಾವಿ ಅಂತ ನೋಡಿ, ಹಂಗಿದ್ದು ಅಲ್ಲಿ ಎಲ್ಲೋ ಇದೆ. ಓ, ರಾಜರ ಕಾಲದ್ದು ಹಾಗಾದ್ರೆ ಇದು ಕೊಳ ಬಾವಿ ಇದೆಲ್ಲ. ಅವರು ಕುರುಹುಗಳಿದೆಲ್ಲ, ರಾಜರ ಕಾಲದ್ದು ಕೊಳ ಬಾವಿ ಎಲ್ಲ ಇತ್ತು ಇಲ್ಲಿ ಇತ್ತು ಅನ್ನೋದಕ್ಕೆ ಪುರಾವೆನೂ ಇದೆ, ಸಾಕ್ಷಿನೂ ಇದೆ. ಮತ್ತೆ ನೀವು ಹೇಳಿದ್ರೆ ಅಲ್ಲಿ ಕೋಟೆ ಗಣಪತಿ, ಕೋಟೆ ಮಾರಮ್ಮ ಅಂತ ಹೆಸರು ಬರಲಿಕ್ಕೆ ಕಾರಣ ಇಲ್ಲಿ ಕೋಟೆ ಇತ್ತು, ಅದಕ್ಕೋಸ್ಕರನೇ ಕೋಟೆ ಗಣಪತಿ, ಕೋಟೆ ಮಾರಮ್ಮ, ಚನ್ನಕೇಶವ ಟೆಂಪಲ್ ಎಲ್ಲ ಇದೆ. ಇದೇ ದೇವಸ್ಥಾನ, ಇದೇ ಎಲ್ಲ ದೇವರು ಎಲ್ಲ ಕೂಡ ಅರಮನೆಯಲ್ಲೂ ಕೂಡ ಇದೆ. ಎಲ್ಲ ದ್ವಾರಗಳಲ್ಲೂ ಕೂಡ ಒಂದೊಂದು ದೇವಸ್ಥಾನ ಇದೆ. ಇಲ್ಲೇ ಗೊತ್ತಾಗ್ತಾ ಇದೆ, ನಮ್ಮ ಮೈಸೂರು ಒಡೆಯವರ ದೇವರೆಲ್ಲ ಇಲ್ಲೇ ಇದೆ. ಆರಾಧಿಸುವಂತಹ ದೇವರು, ದೇವಸ್ಥಾನಗಳೆಲ್ಲ ಇಲ್ಲೇ ಇತ್ತು. ಯಾಕೆಂದ್ರೆ ಮೂಲತಃ ಇಲ್ಲೇ ಇದ್ದಿದ್ದರಿಂದ, ಇಲ್ಲಿನೇ ಆರಂಭವಾಗಿದ್ದರಿಂದ ಆ ದೇವಸ್ಥಾನ ಮುಂದೆ ಮೈಸೂರಿಗೆ ಹೋದಾಗ ಅಲ್ಲಿ ಅದನ್ನೇ ಪದ್ಧತಿ ರೂಢಿ ಸಂಪ್ರದಾಯಗಳನ್ನ ರೂಢಿಸ್ಕೊ ಬಂದರು. ಹೌದು. ಚೌಡೇಶ್ವರಿ ಅಮ್ಮನ ದೇವಸ್ಥಾನ ಸರ್, ಇಲ್ಲಿ ಬಾವಿ ಇದೆ. ಹೌದು ಮೇಡಮ್, ಬಾವಿ ಇದೆ. ಇದು ಚೆನ್ನಕೇಶವ ಅಂತ ಹೇಳ್ಬಿಟ್ಟು, ಇದು ನಮ್ಮ ಒಂದು ಪುರಾತನ ದೇವಸ್ಥಾನ ಮೇಡಮ್ ನಮ್ಮ ಊರಿಗೆ. ಮತ್ತೆ ಬಾವಿ ಇದೆ, ಇದು ಪುರಾತನ ಕಾಲದಲ್ಲಿ ಇದ್ದು ಈಗ ಒಂದು ಮಹಾದೇವಪುರ ಒಂದು ಆಡಳಿತದಲ್ಲಿ ಇದು ಅಭಿವೃದ್ಧಿನ ಹೊಂದಿದೆ ಮೇಡಮ್. ಈಗ ಶಿಥಿಲವಾಗಿತ್ತು ಹಿಂದೆ, ಪುರಾತನ ಅಂದ್ರೆ ಕಲ್ಲಿಂದಲೇ ನಿರ್ಮಾಣ ಮಾಡಿದ್ದಾರೆ, ಕಲ್ಲಿಂದನೇ ಇತ್ತು. ಇದನ್ನ ಒಂದು ಹೊಸ್ತಾಗಿ ಇದನ್ನ ಶಿಥಿಲವಾಗಿರೋದನ್ನ ತೆಗೆಯೋ ಟೈಮಲ್ಲಿ, ಒಂದು ಅದೇ ತೆಗೆಯೋ ಟೈಮಲ್ಲಿ ಮೇಡಮ್ ಒಂದು ಬಸದಿ ರೂಪದಲ್ಲಿರೋಂಥ ಒಂದು ಜೈನದ್ದು ಒಂದು ಶಾಸನ ದೊರಕಿದೆ ಮೇಡಮ್ ಇಲ್ಲಿ. ಓ, ಹೌದಾ? ಶಾಸನನೂ ದೊರಕಿದೆ, ಅದು ಒಂದು 5-6 ಅಡಿ ಒಂದು ಇದೆ ಮೇಡಮ್, ಇಲ್ಲಿ ಹತ್ತಿರದಲ್ಲಿ ಇಟ್ಟಿದ್ದಾರೆ ಮೇಡಮ್. ಎಲ್ಲಿದೆ ಶಾಸನ? ಓ, ಇಲ್ಲಿದೆಯಾ? ಓಕೆ ಓಕೆ, ಬನ್ನಿ ಹಾಗಾದ್ರೆ. ಯಾರ್ದು ಏನು ಅಂತ ಗೊತ್ತಾಯ್ತ ಶಾಸನ? ಅಂದ್ರೆ ಜೈನರ್ದು ಅಂತ ಗೊತ್ತಾಯ್ತು, ಏನಾದ್ರು ಮಹಾವೀರನ ಯಾವ್ದಾದ್ರು ತೀರ್ಥಂಕರ? ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮೈಸೂರಿನ ಇತಿಹಾಸ ತಜ್ಞರಾದಂತ ನಂಜರಾಜ್ ಅರಸ್ ಅವರು ಕೆಲವ್ರನ್ನ ಕರ್ಕೊಂಡು ಬಂದು ಸಂಬಂಧಪಟ್ಟ ಇಲಾಖೆಯವ್ರನ್ನ ಒಂದು ಓದ್ಸ ರೀತಿ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಮೇಡಮ್. ಓ, ಇದೆ ಮೇಡಮ್. ಓ, ಈ ಶೈಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ತೀರ್ಥಂಕರದ್ದು. ತೀರ್ಥಂಕರದ್ದು, ಹೌದೌದು, ಅವರು ನಿಂತ್ಕೊಂಡಿರೋ ಸ್ಟೈಲು. ಮತ್ತೆ ಇಲ್ಲಿ ಶಾಸನಗಳು, ಶಾಸನದ ಕೆತ್ತನೆ ಅದು. ಹೌದು. ಯಾವ ಭಾಷೆಲಿ ಇದೆ ಅಂತ ಹೇಳಿದ್ರ ಮೇಡಮ್? ಅದು ಭಾಷೆ ಅದು ಹಳೆಗನ್ನಡ ಅಥವಾ ಬೇರೆ ಯಾವ್ದಾದ್ರು ಭಾಷೆನ ಅವ್ರಿಗೆ ಗೊತ್ತಾಗುತ್ತೆ ಮೇಡಮ್. ಓ, ನಂಜರಾಜ್ ಅರಸ್ ಬಂದಿದ್ದಾರೆ ಅನ್ಸುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಇದೇ ಸ್ಥಳದಲ್ಲಿ ಇತ್ತು, ಯಾಕಂದ್ರೆ ಇದನ್ನ ನಾಶ ಮಾಡಿ ಇದನ್ನೇನು ನಮಗೆ ಬೇರೆ ಕಡೆ ದೊರೆತಿಲ್ಲ. ಈ ಕಟ್ಟಡ ಕಟ್ಟಬೇಕಾದ್ರೆ ಕೆಳಗಡೆ ಇರೋಂಥ ಒಂದು ಬೇಸ್ಮೆಂಟಲ್ಲಿ ಇರೋಂಥದ್ದು ಇದು ಕಲ್ಲು. ಅದರಿಂದ ಇದಕ್ಕಿಂತ ಮುಂಚೆ ಇತ್ತು ಅನ್ನೋದನ್ನ ಸರ್ ಹೇಳೋದು. ಹಿಂದೆ ಅಂದರೆ ನಮ್ಮ ಈ ಪ್ರದೇಶದಲ್ಲಿ ಮೈಸೂರು ಒಡೆಯರ ಆಡಳಿತಕ್ಕಿಂತ ಮುಂಚೆ ಬಸದಿ ಇತ್ತು ಅನ್ನೋದಕ್ಕೆ ಇದೊಂದು ಪುರಾವೆ ಇದೆ. ಹೌದು ಮೇಡಮ್, ಚೆನ್ನಕೇಶವ. ಇದು ಒಂದು ಮೇಲುಕೋಟೆಯಲ್ಲಿ ದೇವಾಲಯ ಇದೆಯಲ್ಲ ಮೇಡಮ್, ಅದನ್ನು ಓಲ ರೀತಿಯಲ್ಲಿ ಒಂದು ಇದು ಸಣ್ಣ ಮೇಲುಕೋಟೆ ಅಂತಾನು ನಮ್ಮ ಈ ಕಡೆಯವರೆಲ್ಲ ಕರಿತಾ ಇದ್ದಾರೆ ಮೇಡಮ್. ಓ, ಸಣ್ಣ ಮೇಲುಕೋಟೆ ಅಂತ ರೀತಿನೂ ಒಂದಿದೆ. ಸೇಮ್ ಅದೇ ಥರ ದೇವರ ವಿಗ್ರಹ ಆಗ್ಬೋದು, ಪ್ರತಿಯೊಂದು ಹೋಲುತ್ತೆ ಮೇಡಮ್. ಚೆನ್ನಿಗರಾಯ ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಕ್ಲೋಸ್ ಆಗಿದೆ. ಮತ್ತೆ ಓಪನ್ ಯಾವಾಗ ಮೇಡಮ್? ಬೆಳಗ್ಗೆ ಬೆಳಗ್ಗೆ ಓಪನ್ ಮಾಡ್ತಾರೆ, ಮತ್ತೆ ಸಂಜೆ ಏನು ಮಾಡೋದು, ಮತ್ತೆ ವಿಶೇಷಗಳ ದಿನಗಳಲ್ಲಿ ಎಲ್ಲ ದಿನಾನು ಓಪನ್ ಇರುತ್ತೆ. ಇಲ್ಲಿರ ವಿಗ್ರಹ ಅದಾಗೆ ಒಡೆದಿರೋದು ಅಥವಾ ಏನಾದ್ರು ಕೆತ್ತನೆ ಮಾಡಿ ಇಟ್ಟಿರೋದ
ಮೇಡಮ್ ಅದು ಕೆತ್ತನೆ ಅನ್ನೋದಕ್ಕಿಂತ ಹಿಂದೆ ಮಹಾರಾಜರು ಹಿಂದೆ ಇದ್ರಲ್ಲ ಮೇಡಮ್, ಆ ಟೈಮಲ್ಲಿ ಒಂದು ಅವಾಗ್ಲಿಂದನೂ ಮೂಲ ಇದೆ ಮೇಡಮ್ ಇಲ್ಲಿ ವಿಗ್ರಹ. ಓ, ಅವಾಗ್ಲಿಂದಲೂ ಆ ದೇವಸ್ಥಾನದ ಮೂಲ ಇದೆ. ಇವಾಗ ಅದು ಹಿಂದೆ ಇರೋಂಥದ್ದನ್ನ ಹೊಸದಾಗಿ ನವೀಕರಣ ಮಾಡಿದ್ದಾರೆ. ವಿಗ್ರಹ ಬಂದು ಅದೇ ಮೇಡಮ್. ನವೀಕರಣ ಮಾಡಿ ಒಂದು ಎಷ್ಟು ವರ್ಷ ಆಗಿರ್ಬೋದು ಮೇಡಮ್? ಒಂದು 4 ವರ್ಷ. ಓ, ಇತ್ತೀಚೆಗೆ ಮಾಡಿರೋದು? ಇತ್ತೀಚೆಗೆ ಮೇಡಮ್, ಇತ್ತೀಚೆಗೆ. ಅಮ್ಮ ದೇವತೆ, ಇದು ಗ್ರಾಮ ದೇವತೆ ಅಂತ ಹೇಳ್ಬಿಟ್ಟು ಮೇಡಮ್, ಚೌಡೇಶ್ವರಿ. ಇದು ನಮ್ಮಲ್ಲಿ ಒಂದು ದೊಡ್ಡದಾಗಿ ಒಂದು ಹಬ್ಬ ಆಗುತ್ತೆ ಮೇಡಮ್, ಬಂಡಿ ಹಬ್ಬ ಅಂತ ಹೇಳ್ಬಿಟ್ಟು. ಇಲ್ಲಿ ಕೊಂಡೋತ್ಸವ ಮತ್ತು ಬಂಡಿ ಇದೆಲ್ಲ ಆಗುತ್ತೆ ಮೇಡಮ್. ಇದುವೇ ಒಂದು ಹಳೆ ಇದರಲ್ಲಿತ್ತು, ಈಗ ಒಂದು ನವೀಕರಣ ಆಗಿದೆ ಮೇಡಮ್ ದೇವಸ್ಥಾನ. ಅಂದರೆ ಗ್ರಾಮದವನಾಗಿ ನಾನು ಹೇಳ್ತೀನಿ ಮೇಡಮ್, ಯಾವುದೇ ಒಂದು ಗ್ರಾಮದಲ್ಲಿ ಒಂದು ಹಬ್ಬಗಳನ್ನ ಮಾಡೋದು ಸಹಜ. ಹೌದು, ಹಬ್ಬಗಳು ಮಾಡೋದು ಏನಕ್ಕೆ ಅಂದರೆ ಒಂದು ನಂಬಿಕೆ, ಆ ಗ್ರಾಮದ ಒಂದು ನಂಬಿಕೆ ಸೌಹಾರ್ದ ಎಲ್ಲ ನಡೀತದೆ ಮೇಡಮ್. ಅದೇ ರೀತಿ ನಮ್ಮಲ್ಲಿ ಹಲವಾರು ಜನಾಂಗದ ಜನ ಇಲ್ಲಿ ವಾಸ ಮಾಡ್ತಾರೆ, ಅವ್ರದ್ದೇ ಆದಂಥ ಒಂದು ಕಸಬನ್ನ ನಿರ್ವಹಿಸ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಚೌಡೇಶ್ವರಿ ಬಂದು ಮೇಡಮ್, ಇಲ್ಲಿ ಒಂದು ಅರಸು ಜನಾಂಗದ ಒಬ್ಬ ಅವ್ರಿಗೆ ಒಂದು ಪೀಠನ ಇಲ್ಲಿ ಒರೆಸ್ತಾರೆ. ನಾನು ನೋಡಿರೋ ಪ್ರಕಾರದಲ್ಲಿ ಯಾವುದೇ ಒಂದು ಗ್ರಾಮದಲ್ಲಾದರೆ ಆ ಜನಸಂಖ್ಯೆ ಏನು ಜಾಸ್ತಿ ಇರುತ್ತೆ, ಅವ್ರಿಗೆ ಒಂದು ಉನ್ನತವಾದ ಒಂದು ಸ್ಥಾನನ ಕೊಟ್ಟು ಅವ್ರಿಗೆ ದೇವ್ರನ್ನ ಒಂದು ಒರೆಸೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಹೌದು, ಅದೇ ರೀತಿ ಇಲ್ಲಿ ಅರಸು ಜನಾಂಗದವರು ನಮ್ಮಲ್ಲಿ ಗ್ರಾಮದಲ್ಲಿ ಇಲ್ಲ ಅಂದರೆ ಪಕ್ಕದಲ್ಲಿ ಇದ್ದಾರೆ ಮೇಡಮ್, ಕಡಿಮೆ ಇದ್ದಾರೆ ಅಂತ ಹೇಳಿದ್ರು, ಅವ್ರಿಗೆ ಒಂದು ಈ ಸ್ಥಾನನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮೂಲ ಅರಸು ಮನೆತನ ಇತ್ತು ಅನ್ನೋದನ್ನ ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ. ಹೌದು, ನಿಮ್ಮ ಗ್ರಾಮದಲ್ಲಿ ಇಲ್ಲ ಅಂದ್ರೂ ಕೂಡ ಬೇರೆ ಗ್ರಾಮದಲ್ಲಿ ಅರಸು ಮನೆತನದವ್ರನ್ನ ಕರ್ಕೊಬಂದು ಅವ್ರಿಗೆ ಒಂದು ವಿಶೇಷ ಆದ್ಯತೆ ಕೊಡ್ತಾರೆ. ಇಲ್ಲಿ ಇರೋಂಥ ಜನಸಂಖ್ಯೆನ ಆದ್ಯತೆ ತಗೋಬಹುದಾಗಿತ್ತಲ್ಲ, ಅಲ್ಲಿಗೆ ಇಲ್ಲಿ ನಾವು ಯಾವುದೇ ತರ 100 ಗೆ 100 ಹೇಳ್ಬೋದು ಅರಸು ಮನೆತನ ಇತ್ತು. ಹೌದು, ಅರಸು ಮನೆತನದ ತವರೂರು 16 ಆಗಿತ್ತು ಅಂತ ಹೇಳೋದಕ್ಕೆ ಇದು ಒಂದು ಮೂಲ ಆಧಾರ. ಮೂಲ ಆಧಾರ ಅಂತ ಮೂಲ ಆಚರಣೆ ಸಂಪ್ರದಾಯ ಸಂಪ್ರದಾಯನು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, 16 ಗ್ರಾಮದಲ್ಲಿ ಇಲ್ಲಿ ಚೆನ್ನಕೇಶವನ ದೇವಸ್ಥಾನ ನೋಡಿದ್ವು, ಕೋಟೆ ಗಣಪತಿ, ಕೋಟೆ ಮಾರಮ್ಮ ಹೆಸರಲ್ಲೇ ಇದೆ. ಇಲ್ಲಿ ಒಂದು ಕೋಟೆ ಇತ್ತು, ನಾವು ನಿಂತಿದ್ವಲ್ಲ ಇದೇ ಪ್ರದೇಶದಲ್ಲಿ, ಅರಮನೆ ಇತ್ತು, ಸುತ್ತಲೂ ಕೋಟೆ ಇತ್ತು. ಹಾಗಾಗಿ ದೇವಸ್ಥಾನಗಳಿಗೆ ಕೋಟೆ, ಆಂಜನೇಯ ಕೋಟೆ ಗಣಪತಿ ಅಂತ ದೇವಸ್ಥಾನ ಬಂತು. ಇಲ್ಲಿ ಫಸ್ಟು ಪಾಳೇಗಾರ ಆಳ್ವಿಕೆ ಆರಂಭವಾಯ್ತಾ, ಮಹಾರಾಜರು ಆಳ್ವಿಕೆ ಆರಂಭವಾಯ್ತಾ, ಅಥವಾ ಒಡೆಯರ ಆಳ್ವಿಕೆ ಆರಂಭವಾಯ್ತಾ, ಹೇಗೆ ಮೈಸೂರು ಮಹಾರಾಜರು ಯಾವ ರೀತಿ ಸಾಮ್ರಾಜ್ಯನ ಕಟ್ಟಿ ಯಾವ ರೀತಿ ಹೆಸರು ಮಾಡಿದ್ರು ಅನ್ನೋದನ್ನ ನಮ್ಮ ಖ್ಯಾತ ಇತಿಹಾಸ ತಜ್ಞರಾದಂಥ ನಂಜರಾಜ್ ಅರಸ್ ಅವ್ರನ್ನ ಭೇಟಿ ಮಾಡಿ ತಿಳ್ಕೊಳ್ಳೋಣ, ಬನ್ನಿ. ಯಾವುದು ಸರ್ ಇದು ದೇವಸ್ಥಾನ ಮೇಡಮ್? ಇದು ಸಿದ್ದೇಶ್ವರ ಅಂತ ಹೇಳ್ಬಿಟ್ಟು, ಇದು ವೀರ ಮಕ್ಕಳ ಗುಡಿ ಅಂದರೆ ಇದು ಚೌಡೇಶ್ವರಿ ದೇವಸ್ಥಾನ ತೋರಿಸ್ತೀವಲ್ಲ ಗ್ರಾಮ ದೇವತೆ, ಅವರ ಮಕ್ಕಳುಗಳ ಗುಡಿ ಅಂತ ಹೇಳ್ತಾರೆ. ಅಂದರೆ ಒಂದು ಹಬ್ಬದ ಒಂದು ಆಚರಣೆಯಲ್ಲಿ ಒಂದು ವಾರಗಟ್ಟಲೆ ಬಂದು ಇಲ್ಲಿ ತಂಗುದಾಣ ಮಾಡ್ತಾರೆ ಮೇಡಮ್, ಉಳ್ಕೋತಾರೆ ಇಲ್ಲಿ, ಅದಕ್ಕೆ ವೀರ ಮಕ್ಕಳ ಗುಡಿ ಅಂತ ಹೇಳ್ತಾರೆ. ಇವೆಲ್ಲ ದೇವಸ್ಥಾನಗಳು ಹಿಂದೆ ನಮ್ಮಲ್ಲಿ ಹಿಂದೆ ಮೈಸೂರು ರಾಜ್ಯ ಮನೆತನದ್ದು ಹಿಂದೆ ಎಲ್ಲ ಆಳ್ವಿಕೆ ಇತ್ತು, ಇಲ್ಲಿ ವೀರರಿದ್ದರು, ಟೋಟಲಾಗಿ ವೀರರು ಅಂತ ಹೇಳ್ತಾರೆ. ಅದಾದ ನಂತರ ಒಡೆಯರು ಬಂದಿರ್ಬೋದೇನೋ ಬಂದಿರ್ತಾರೆ, ಅದರಲ್ಲಿ ಒಂದು ಕೆಲವು ನಮ್ಮಲ್ಲಿ ಮಾಸ್ತಿಗಲ್ಲು ವೀರ್ಗಲ್ಲು ಇವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಮೇಡಮ್. ಈಗಲೂ ಇಲ್ಲೂ ಒಂದಷ್ಟಿದೆ, ಒಂದು ಕಡೆ ಅಲ್ಲೂ ಸಂರಕ್ಷಣೆ ಎಲ್ಲ ಮಾಡಿದ್ದೀವಿ ಒಂದಷ್ಟು. ಇಲ್ಲೆಲ್ಲ ವೀರರದ್ದು ಕತ್ತಿ ಇಟ್ಕೊಂಡಿರೋದು, ಕುದುರೆ ಮೇಲೆ ಹೋಗ್ತಾ ಇರೋದು, ಇಲ್ಲೂ ಅದೇ ರೀತಿ ಕುದುರೆ ಫಸ್ಟ್ ಇರೋದು ಕುದುರೆನೇ, ಸೆಕೆಂಡನ್ನು ಕುದುರೆನೇ. ಇದಕ್ಕೆ ವೀರಗಲ್ಲು ಅಂತಲ್ಲ ಹೆಸರು, ವೀರರ ಒಂದು ಜೈಶೀಲರಾಗಿರೋದು ಒಂದು ಸಂಕೇತವಾಗಿ ವೀರಗಲ್ಲನ್ನ ಮಾಡಿರ್ತಾರೆ ಮೇಡಮ್. ಹೌದು, ಹಿಂದೆ ಹಂಗಿತ್ತು ಸರ್. ಹೆಂಗೆ ಅಂತ ಹೇಳಿದ್ರೆ ಇವತ್ತು ನಾವು ಯಾವ್ದಲ್ಲಾರು ಒಂದು ಜೈಸೀಲರ್ ಆದ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಆ ರೀತಿ ಹಿಂದೆ ಕೆತ್ತನೆ ರೂಪದಲ್ಲೇ ಒಂದು ವೀರನೇ ಇದು ಮಾಡಾಕ್ಬಿಡ್ತೀವಿ. ಒಂದು ಯುದ್ಧ, ಒಂದು ಸಾಮ್ರಾಜ್ಯನ ಗೆದ್ದಾಗ, ಒಂದು ಕ್ರಾಂತಿನ ಗೆದ್ದಾಗ ಬಳುವಳಿಯಾಗಿ ಕೊಟ್ಟಂತ ಒಂದು ಕುರುಹು ಅಂದ್ರೆ ಸರ್ಟಿಫಿಕೇಟ್ ಹಾಗೆ ಇದನ್ನ ವೀರಗಲ್ನ ಮಾಡಿರ್ತಾರೆ. ಇದೇ ಸ್ಥಳದಲ್ಲಿ ಇತ್ತ ಮೇಡಮ್? ಇದರ ಸುತ್ತಳತೆ ಎಲ್ಲ ಇಲ್ಲೇ ಇತ್ತು ಮೇಡಮ್. ಇನ್ನೂ ಗ್ರಾಮದಲ್ಲಿ ಹಲವಾರು ಇದೆ, ಒಂದ್ ಕಡೆ ಸಂರಕ್ಷಣೆ ಮಾಡಿದೀವಿ. ನೀವ್ ಹೇಳ್ತಾ ಇರೋದು ಮಹಾರಾಜರು ಬರಕ್ಕಿಂತ, ಈ ಪಾಳೇಗಾರ ಆಳ್ವಿಕೆ ಬರಕ್ಕಿಂತ ಮುಂಚೆ ವೀರರು ಇದ್ರು, ಅವ್ರದ್ದು ಇರ್ಬಹುದು ಅಥವಾ ಮಹಾರಾಜರದ ಇರ್ಬಹುದು. ನಂತರದಲ್ಲಿ ಪಾಳೇಗಾರರು, ಪಾಳೇಗಾರರು ಅಂತ ಹೇಳಿದ್ರೆ ಹಿಂದೆ ಇಲ್ಲಿ ಪಾಳೇಗಾರ ಇರ್ತಾರೆ ಮೇಡಮ್. ಇಲ್ಲಿ ಇದ್ದಾಗ
ದ್ವಾರಕೆ ಅಂತ ಹೇಳ್ತಾರೆ. ದ್ವಾರಕೆ ಅಂದ್ರೆ ಉತ್ತರ ದೇಶ ಅಂತ ಒಬ್ಬೊಬ್ಬರು ಒಂದೊಂದು ಕಡೆ ಹೇಳ್ತಾರೆ ಉತ್ತರ ದೇಶ ಅಂದ್ಬಿಡ್ತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ. ಆ ಉತ್ತರದಿಂದ ಬಂದಾಗ ಇಲ್ಲಿ ಒಬ್ಬ ಕಾರ್ಗಳ್ಳಿ ಮಾರ್ನಾಯಕ ಅನ್ನೋನು ಪಾಳ್ಯಗಾರ ಆಗಿರ್ತಾರೆ. ಇಲ್ಲ, ಅವನು ಒಬ್ಬ ಪಾಳ್ಯಗಾರ, ಪಕ್ಕದ ಊರಿನ ಪಾಳ್ಯಗಾರ. ಅಂದ್ರೆ ಚಾಮುಂಡಿ ಬೆಟ್ಟದ ಕೆಳಗಡೆ ಒಂದು ಪಾಳ್ಯ ಪಟ್ಟಿತ್ತಂತೆ. ಅಲ್ಲಿಂದ ಅವ್ರು ಪಾಳ್ಯ ಕಾರ್ಗಳ್ಳಿ ಅಂತ ಕರೀತಾರೆ. ಅಲ್ಲಿಂದ ಇಲ್ಲಿ ಒಬ್ಬ ಚಾಮರಾಜ ಒಡೆಯರು ಅವರು ಒಬ್ರು ಬುದ್ಧಿ ಭ್ರಮಣೆ ಥರ ಆಗಿ ಅವ್ರಿಗೊಬ್ಬರು ಮಗಳಿರ್ತಾಳೆ. ಓ, ಯಾರು ಇಲ್ಲದ ಒಂದು ಸಲಿಗೆಯನ್ನ ನೋಡಿ ಅವನು ಪಾಳ್ಯಗಾರಂದು ಬಂದು ಇಲ್ಲಿ ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾನೆ. ಅಂದ್ರೆ ಈ ಪ್ರಾಂತ್ಯದ ಪಾಳ್ಯಗಾರು ಚಾಮರಾಜ ಅವರು ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾನೆ. ಅದನ್ನ ನೋಡಕ್ಕಾಗದೆ ಒಂದು ಒಳ್ಳೆ ಮನಸ್ಸನಾಗಿರ್ತಾನಲ್ಲ ಚಾಮರಾಜ, ಅವರ ಒಂದು ಇದನ್ನ ನೋಡಕ್ಕಾಗದೆ ಇವನು ತುಂಬಾ ತೊಂದರೆ ಕೊಡ್ತಾನೆ ಅಂತ ಹೇಳಿದಾಗ ಅವರು ಮೈಸೂರು ಪ್ರದೇಶಕ್ಕೆ ಒಬ್ರು ಅಣ್ಣ ತಮ್ಮದಿರು ಬರ್ತಾರೆ, ಕೃಷ್ಣ ಯದುರಾಯ ಮತ್ತು ಕೃಷ್ಣರಾಯ ಅಂತ ಬರ್ತಾರೆ. ಬಂದಾಗ ಅವ್ರನ್ನ ಯಾರೋ ಮೈಸೂರು ಕಡೆ ಹೇಳಿದಾಗ ಹಿಂಗೆ ಹಿಂಗೆ ತೊಂದರೆ ಕೊಡ್ತಾರೆ ಅಂತ ಈ ಕಡೆ ಯಾರೋ ಒಬ್ರು ಸನ್ಯಾಸಿನ ಅಥವಾ ಒಬ್ಬರ ಮಹಿಳೆನೋ ಹಿಂದೆ ಕಥೆ ಹೇಳೋದು ಅವ್ರು ಕಳಿಸ್ತಾರೆ. ಹಿಂದೆ ವಿಷಯಗಳು ಹಂಗೆ ಅಲ್ವಾ, ಬಾಯಿ ಮಾತಿಂದ ಬಾಯಿ ಮಾತಿಗೆ ಗೊತ್ತಾಗ್ತಾ ಇದೆ. ಜನಪದವಾಗಿ ನಮ್ಮ ಜನಪದ ಇರೋದೇ ಅದಕ್ಕೋಸ್ಕರ, ಒಬ್ಬರಿಂದ ಒಬ್ಬರಿಗೆ ತಿಳ್ಕೊಂಡೆ ಹೇಳಿರ್ತಾರೆ, ಇನ್ನೊಬ್ರು ಹೇಳಿರ್ತಾರೆ ಇಷ್ಟೇ ಮೇಡಮ್. ಯಾವುದೇ ಥರದ ದಾಖಲೆಗಳಿಲ್ಲ, ಅದು ಒಂದು ಜನಪದ ದಾಖಲೆಗಳಾಗಿ ನಾವು ಹೇಳ್ಬೋದು. ಅದೇ ರೀತಿ ಅವಾಗ ಬಂದಾಗ ಅವನು ಅವನ್ನ ಸಂಹಾರ ಮಾಡಿ, ಕಾರ್ಗಳ್ಳಿ ಮಾರ್ನಾಯಕನ್ನ ಸಂಹಾರ ಮಾಡಿ ಮಗಳನ್ನ ಕೊಡಿ ಅಂತ ಕೇಳ್ತಾ ಇರ್ತಾರಲ್ಲ, ಅವನು ಆಯ್ತಪ್ಪ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಔತಣ ಕೂಟ ಇಟ್ಕೊಂಡು ಇಲ್ಲಿ ಅವನ ಒಂದು ಬುದ್ಧಿವಂತಿಕೆಯಿಂದನೇ ಇವರು ಯದುರಾಯ ಇವರೆಲ್ಲ ಅವ್ರನ್ನ ಏನೋ ಒಂದು ಸಂಹಾರ ಮಾಡ್ತಾರೆ. ಓಕೆ, ಉಪಾಯದಿಂದಲೇ ಉಪಾಯದಿಂದ ಆ ಸಂಹಾರ ಮಾಡಿದ ಒಂದು ಖುಷಿಗೆ ನನ್ನ ಮಗಳನ್ನೇ ಯಾಕೆ ಕೊಡಬಾರ್ದು ಅಂತ ಹೆಂಡ್ತಿ ಇರ್ತಲ್ಲ ಅವ್ರು ನಮ್ಗೆ ಯಾರು ಆಶ್ರಯ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡ್ತಾರೆ. ಅದಾದ ನಂತರ ಇಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರದೇಶದಿಂದ ಮೈಸೂರು ರಾಜ್ಯ ಪ್ರದೇಶದ ಕಡೆ ಇಲ್ಲಿಂದ ಶಿಫ್ಟ್ ಆಗ್ತಾರೆ. ಇಲ್ಲಿಂದ ಪಾಳೆಗಾರರು ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ನಮ್ಮ ಗ್ರಾಮ ಮಟ್ಟದಲ್ಲಿ ಮಾತಾಡೋಂಥ ವಿಚಾರಗಳು ಇದಾದ ನಂತರದ ಇತಿಹಾಸದ ಪುರಾವೆಗಳ ಬಗ್ಗೆ ಅದು ನೀವು ದಾಖಲೆಗಳ ಪ್ರಕಾರದಲ್ಲಿ ನೋಡ್ಬೇಕಾಗಿರುತ್ತೆ. ನಮ್ಮ ಮಂದಿ ಇದು ಆಗುತ್ತೆ ಮೇಡಮ್, ನಾವು ಕೇಳಿರೋ ಇದರಲ್ಲಿ ನೋಡಿ ಈಗೇನು ಆ ಕಡೆ ಎಲ್ಲ ಗದ್ದೆ ಎಲ್ಲ ನಡೀತಾ ಇದೆ ಸರ್, ಅದೆಲ್ಲ ಹಿಂದೆ ಊರಿತ್ತು. ಯಾವುದೇ ಒಂದು ಊರಾಗಬೇಕಾದ್ರೆ ನಾವು ಇತಿಹಾಸ ಇನ್ನೊಂದು ತಿಳ್ಕೊಂಡಿರೋ ಪ್ರಕಾರದಲ್ಲಿ ಒಂದು ನೀರಿನ ವ್ಯವಸ್ಥೆ ಎಲ್ಲಿರುತ್ತೆ ಅಲ್ಲಿ ವಾಸ ಇರ್ತಾರೆ. ಹೌದು, ನಮ್ಮಲ್ಲಿ 1 ಕಿಲೋಮೀಟ್ರ್ ಆಚೆ ಇದೆ ಮೇಡಮ್ ಕಬಿನಿ ಹೊಳೆ ಹರಿತದೆ, ನಂಜನಗೂಡು ಕಡೆಯಿಂದ ಕಬಿನಿ ಬರುತ್ತೆ. ಆ ಪ್ರದೇಶದ ಹತ್ರದಲ್ಲಿ ಊರಿತ್ತು ಅಂತ ಹೇಳ್ತಾರೆ, ಅದು ನಾವು ಒಂದು ರೀತಿ ನಂಬಬೇಕಾಗುತ್ತೆ. ಈ ರೀತಿ ಒಂದು ರಕ್ತದ ಓಕುಳಿ, ಈ ಗಲಾಟೆಗಳು, ಸಣ್ಣ ಪುಟ್ಟದ ಸಂಹಾರಗಳು, ಯುದ್ಧಗಳು ಇವೆಲ್ಲ ಆದ ನಂತರದಲ್ಲಿ ಅಲ್ಲಿ ಜನ ರಕ್ತದ ಓಕುಳಿನ ಎದುರುಕೊಂಡು ಈ ಕಡೆಗೆ ಬರ್ತಾರೆ ಅಂತ ಹೇಳ್ತಾರೆ. ಅದಾದ ನಂತರದಲ್ಲಿ ಊರು ಈ ಕಡೆ ಬೆಳೀತು. ಈಗ ಅದೆಲ್ಲ ನೀರು ಬಂದ ನಂತರದಲ್ಲಿ ಗದ್ದೆ ಪ್ರದೇಶ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೂ ಕೆಲವು ದೇವಸ್ಥಾನಗಳೆಲ್ಲ ಆ ರೌಂಡಲ್ಲಿ ಬರುತ್ತೆ, ಅಂದರೆ ಅಲ್ಲಿ ಊರಿತ್ತು ಅನ್ನೋದು ಹೇಳ್ಬೋದೇನೋ. ಹೌದೌದೌದು, ಅಂದ್ರೆ ಅವಾಗ ನೀರಿದ್ದ ಸ್ಥಳದಲ್ಲೇ ಊರಿತ್ತಲ್ಲ. ಹೌದು ಮೇಡಮ್, ಅಲ್ಲಿಂದ ಇಲ್ಲೆಲ್ಲ ಗಲಾಟೆ ಎಲ್ಲ ಆದ್ಮೇಲೆ ಎದುರಾಯ ಮತ್ತೆ ಕೃಷ್ಣರಾಯರವರು ಮೈಸೂರು ಕಡೆ ಶಿಫ್ಟ್ ಆಗ್ತಾರೆ. ಅಂದ್ರೆ ಹತ್ರ ಇತ್ತಲ್ಲ ಇಲ್ಲಿಂದ 20 ಕಿಲೋಮೀಟರ್, ಹಂಗಾಗಿ ಅಲ್ಲಿಗೆ ಹೋಗಿ ಅಲ್ಲಿ ಕಟ್ತಾರೆ. ಆ ರೀತಿ ಇದು ಮಾಡ್ತೀವಿ. ನೀವು ಕೇಳಿರ ಕತೆ ಮತ್ತೆ ಇಲ್ಲಿನ ಹಿರಿಯವರು ಹೇಳೋದು ಇನ್ನೊಂದು ಏನು ಅಂತ ಹೇಳಿದ್ರೆ, ಒಂದು ಒಂದು ಜಮೀನಲ್ಲಿ ಎಲ್ಲೋ ಒಂದು ಜಮೀನಿನ ಎಲ್ಲೋ ಒಂದ್ ಕಡೆ ಉಳುಮೆ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ರೈತನಿಗೆ ಇಲ್ಲಿ ಒಂದು ಒಂದು ಚಂದ್ರ ಮೌಳೇಶ್ವರ ಅಂತ ಒಂದು 2 ವಿಗ್ರಹಗಳು ಸಿಗ್ತವೆ ಮೇಡಮ್. ಇಷ್ಟು ಎತ್ತರ ಒಂದು ಒಂದು 3-4 ಅಡಿ ಇರುತ್ತಲ್ವ ಅದು ಚಂದ್ರಮೌಳೇಶ್ವರ. ಚಂದ್ರಮೌಳೇಶ್ವರ ದೇವರುಗಳು ಸಿಕ್ಕಿದೆ ಅಲ್ಲ, ಒಂದು 3 ಅಡಿ ಸಿಕ್ಕಿದೆ ಮೇಡಮ್. ಆದ್ರೆ ಈಗಲೂ ಸಹ ನಮ್ಮ ಊರಿನ ಒಂದು ಪ್ರಮುಖ ಸ್ಥಳದಲ್ಲಿ ಅದನ್ನು ಪೂಜೆನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನದು ಚಂದ್ರಮೌಳೇಶ್ವರ? ಅದು ಒಂದು ಪಂಚಲೋಹದ್ದು ಮೇಡಮ್. ಅವೆಲ್ಲ ಹಿಂದೆ ಎದುರಂದ್ರೆ ಮಹಾರಾಜರ ಕಾಲದಲ್ಲಿ ಉಪಯೋಗಿಸ ಅಂತವೇ ಇರ್ಬೋದೇನೋ ಅಂತ ಒಂದು ವಾಡಿಕೆ ನಮ್ಗಳದು. ಹಿಂಗೆಲ್ಲ ಇದೆ ಮೇಡಮ್. ಅದೇ ರೀತಿ ಒಂದು ಪ್ರತಿ ವರ್ಷ ನಮ್ದು ಇದೆಲ್ಲ ಆಗುತ್ತೆ, ಕೊಂಡ ಉತ್ಸವ ಎಲ್ಲ ಆಗುತ್ತೆ ಇಲ್ಲಿ. ತುಂಬಾ ಒಂದು ದೊಡ್ಡದಾಗಿ ಕೆಂಡೋತ್ಸವ ನಡೆಯುತ್ತೆ. ಒಂದು 10,000-20,000 ಜನಸಂಖ್ಯೆ ಸೇರುತ್ತೆ ಮೇಡಮ್ ಇಲ್ಲಿ. ಅವ್ರುಗಳನ್ನ ಒಂದು ಒಂದು ನೋಡೋದಕ್ಕೋಸ್ಕರ ಈ ರೀತಿ ಒಂದನ್ನು ಹೊಸದಾಗಿ ಈಗ ಎಸ್ ಸಿ ಮಹದೇವಪ್ಪ ಅವರು ಒಂದು ಅಭಿವೃದ್ಧಿ ಇದನ್ನ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಮುಖ್ಯಸ್ಥರುಗಳನ್ನ ನಿಂತ್ಕೊಂಡು ನೋಡ್ತಾರೆ, ಇದೆಲ್ಲ ಭರ್ತಿ ಆಗಿರುತ್ತೆ ಮೇಡಮ್. ಕಟ್ಟಿದ್ದಾರೆ. ಹೌದು ಮೇಡಮ್.
ಇದನ್ನ ಇವಾಗ್ಲೂ ನಾವು ಕೊಂಡದ ಮಾಳ ಅಂತ ಕರ್ಕತೀವಿ ಇದೆಲ್ಲ ಮೈದಾನ ಕೊಂಡದ ಒಂದು ಇದು ಅಂತ ಹೇಳಿ 600 ವರ್ಷದ ಹಿಂದೆ ಇದು ಕೋಟೆ ಕೋಟೆ ಬನ್ನಿ ಮೇಡಮ್ ಇದು ಒಂದು ನಮ್ಮ ಊರಿಗೆ ದೊಡ್ಡ ಕೆರೆ ಆಗಿರುತ್ತೆ ಇದು ಅತ್ತತ್ರ ಒಂದು 360 ಎಕರೆ ಇರುತ್ತೆ ಮೇಡಮ್ ಇದು ಕೆರೆ ಇಲ್ಲಿಗೆ ಹಿಂದೆ ಒಂದು ಅವಾಗ ಎಲ್ಲ ನೀರಾವರಿ ಎಲ್ಲ ಇದರಲ್ಲೇ ನಡೆಯತಾ ಇದ್ದು ಹಿಂದೆ ಆ ಕಬಿನೆ ಆಗಕ್ಕೆ ಮುಂಚೆ ಮೇಡಮ್ ಇದರಲ್ಲೇ ಕೆಲವು ಗದ್ದೆಗಳೆಲ್ಲ ಇದರಲ್ಲೇ ಈ ನೀರನ್ನೇ ಬಳಸ್ಕೊಂಡು ಇದು ಮಾಡ್ತಾ ಇದ್ರು ಈಗ ಪಕ್ಷಿಗಳ ಒಂದು ಬರುವಿಕೆಯಿಂದ ಜಾಸ್ತಿ ಇದಾಗಿ ಇದೊಂದು ಪಕ್ಷಿಧಾಮವಾಗಿ ಪರಿವರ್ತನೆ ಆಗ್ತಾ ಇದೆ ಓ ಬರ್ಡ್ ಸೆಂಚುರಿ ಮಾಡಿದರಾ ಹಾ ಮಾಡಿದರಾ ತುಂಬಾ ದೊಡ್ಡ ಕೆರೆ ಹೌದು ತುಂಬಾ ದೊಡ್ಡ ಕೆರೆ ಅಂತ ಇದನ್ನ ನಾವು ಇವಾಗ ಅದಿನಾಡು ಪಕ್ಷಿಧಾಮ ಅಂತ ಕರೀಬಹುದು ಹಾ ಮುಂದಕ್ಕೆ ಈ ಕರೀಬಹುದು ದೊಡ್ಡ ಕೆರೆ ದೊಡ್ಡ ಕೆರೆ ಅಲ್ಲಿ ಏನಾದ್ರೂ ಟೆಂಪಲ್ ಇತ್ತ ಅಲ್ಲೊಂದು ಮೇಡಂ ಅದು ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇನದು ಅಲ್ಲ ಇವತ್ತು ಕೆಲವು ಬಾವಿಗಳು ನೋಡಿರಬಹುದಲ್ಲ ನೀವು ಆ ಬಾವಿಗಳನ್ನ ಇದು ಮಾಡೋ ಟೈಮ್ ಅಲ್ಲಿ ಒಂದು ತೋಪ ಅಂತ ಹೇಳ್ತಾರೆ ತೋಪ ಅಂತಂದ್ರೆ ಇಲ್ಲಿ ಅಂತ ಡ್ಯಾಮ್ ಚಿಕ್ಕ ಡ್ಯಾಮ್ ಇದ್ದಂಗೆ ಇದು ಇದನ್ನ ನೀರನ್ನ ನಾವು ಬೇರೆ ಚಾನೆಲ್ ಗೆ ಇನ್ನೊಂದು ಕಡೆ ವರ್ಗಾವಣೆ ಮಾಡಬೇಕಾದ್ರೆ ಅಲ್ಲಿ ತೋಪ ಎತ್ತದು ಅಂತ ಹೇಳ್ತಾರೆ ಮೇಡಂ ಅದು ಅದು ಏತ ಏತ ಬಂದು ಕೈಲ್ ಮಾಡೋದು ಅಂದ್ರೆ ನೀರನ್ನ ಅರಿಯಕ್ಕೆ ಬಿಡುವಂತ ಸ್ಥಳ ಮೇಡಂ ಓಕೆ ಓಕೆ ಕಂಟ್ರೋಲರ್ ಕಂಟ್ರೋಲರ್ ಯಾವ ಸೀಸನ್ ಅಲ್ಲಿ ಹಕ್ಕಿಗಳು ಬರ್ತವೆ ಸರ್ ಇದು ಸೀಸನ್ ಬಂದು ಇಲ್ಲಿ ನವೆಂಬರ್ ಇಂದ ಜನವರಿ ವರೆಗೆ ತುಂಬಾ ಪಕ್ಷಿಗಳು ಬರ್ತವೆ ಸರ್ ಇದು ಒಂದು ವಿಶೇಷವಾಗಿ ಇದು ಮಂಗೋಲಿಯನ್ ಇಂದ ಇಲ್ಲಿ ಪಕ್ಷಿಗಳು ಬಂದು ಇಲ್ಲಿ ಮೊಟ್ಟೆ ಇಟ್ಟು ಮರಿಗಳು ಮಾಡ್ಕೊಂಡು ಹೋಗೋದು ಬಂದಿದು ಆ ಟೈಮ್ ಅಲ್ಲಿ ಒಂದು ಪಕ್ಷಿನ ವೀಕ್ಷಣೆ ಮಾಡಿದ ಜನಸಂಖ್ಯೆನೂ ಜಾಸ್ತಿ ಇರುತ್ತೆ ಸರ್ ಇಲ್ಲಿ ಈ ಕೆರೆಗೆ ಏನಾದರೂ ಹೆಸರು ಇದೆಯಾ ಮೇಡಮ್ ಇದು ಕೆರೆ ಅಂದ 16 ಕೆರೆ ಅಂತಾನೆ ಮೇಡಮ್ ಇದು 16 ಊರ್ ಕೆರೆ ಅಂತ 16 ಊರಿಗೆ 16 ಕೆರೆ ಅಂತಾನೆ ಇದು ಮಾಡ್ಕೊಂಡು ದೊಡ್ಡ ಕೆರೆ ಇದು ಇನ್ನೊಂದು ಊರ ಒಳಗಡೆ ಒಂದು ಚಿಕ್ಕ ಕೆರೆ ಇದೆ ಇದು ದೊಡ್ಡದಾಗಿರುತ್ತೆ ಮೇಡಮ್ ಇದು ನೋಡಿ ಇದನ್ನ ಪಕ್ಷಿಧಾಮ ಮಾಡಬೇಕಂತ ಹೊರಡ್ತಾ ಇದ್ದೀರಾ ಆದರೆ ನಮ್ಮ ಜನಗಳ ಮನಸ್ಥಿತಿ ನೋಡಿ ಹೇಗಿದೆ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಯಾವುದೇ ಒಂದು ಸ್ಥಳಕ್ಕೆ ಹೋದರೂ ಕೂಡ ನೀರು ಅಥವಾ ಯಾವುದೇ ಪ್ರಕೃತಿಯಾದಂಥ ಸ್ಥಳ ಕಾಡಿಗೆ ಹೋದರೂ ಕೂಡ ಈ ರೀತಿ ಪ್ಲಾಸ್ಟಿಕ್ ಬಟ್ಟೆ ಸ್ಲಿಪ್ಪರ್ಸ್ ಈ ಥರ ಎಸೆದ್ರೆ ನಮ್ಮ ಪ್ರಕೃತಿ ಮಾತೆ ರಿಪೀಟ್ ನಮಗೆ ಕೊಡ್ತಾರೆ ನೋಡಿದ್ರಲ್ಲ ಕೊಡಗಲ್ಲಿ ಹೆಂಗೆ ಪ್ರಳಯ ಆಯಿತು ಮತ್ತು ಕೇರಳದಲ್ಲಿ ಹೆಂಗೆ ಪ್ರಳಯ ಆಯಿತು ಅಂತ ಅಲ್ಲಿ ಕಾಶಿಯಲ್ಲಿ ಹೆಂಗೆ ಪ್ರಳಯ ಆಯಿತು ಅಂತ ಆ ರೀತಿ ಪ್ರಕೃತಿ ಮಾತೇನೆ ನಮಗೆ ಉತ್ತರ ಕೊಡ್ತಾರೆ ಇದೆಲ್ಲ ಬೇಕಾ ನಾವು ಇರೋವರೆಗೂ ಚೆನ್ನಾಗಿರಬೇಕು ನಮ್ಮ ಮುಂದಿನ ಜನ್ರೇಷನ್ನು ಕೂಡ ಚೆನ್ನಾಗಿರಬೇಕು ಅಂತ ಹೇಳಿದರೆ ಈ ರೀತಿ ವಸ್ತುಗಳನ್ನ ಬಿಸಾಡೋದನ್ನು ದಯವಿಟ್ಟು ಕಡಿಮೆ ಮಾಡಿ ನಮ್ಮ ಡಿಜಿಟಲ್ ಮಾಧ್ಯಮ ಮುಖಾಂತರ ಒಂದು ಮನವಿ ಮಾಡ್ಕೊಳ್ತಾ ಇದ್ವಿ ನೀವೇನೇ ವಸ್ತುಗಳನ್ನ ಕ್ಯಾರಿ ಮಾಡಿದರೂ ಕೂಡ ವಾಟರ್ ಬಾಟಲ್ ಇರ್ಬೋದು ಮತ್ತು ಫುಡ್ ತಂದಿರೋದಂಥ ಪ್ಲಾಸ್ಟಿಕ್ ವಸ್ತುಗಳಿರ್ಬೋದು ಎಲ್ಲಾದರೂ ಒಂದು ಡಸ್ಟ್ಬಿನ್ ಇರುತ್ತೆ ಅಲ್ಲಿಗೆ ಹಾಕಿ ಈ ಥರ ಎಲ್ಲ ಕೆರೆಗಳ ಒಳಗಡೆ ಹಾಕಿದರೆ ತೇಲ್ಕೊಂಬಂದ ಸೈಡಲ್ಲಿ ನಮಗೇನೆ ಎಫೆಕ್ಟ್ ಆಗುತ್ತೆ ನಾನು ಹೇಳಿದ್ನಲ್ಲ ಸುಮಾರು 90 ವೀರಗಲ್ಲು ಮಾಸ್ತಿಕಲ್ಗಳಿವೆ ಈ ಗ್ರಾಮದಲ್ಲಿ ಇಲ್ಲಿ ಈ ಗ್ರಾಮದಲ್ಲಿ ಇಲ್ಲಿ ಕಾಳಿಗಾಗಿತ್ತು ಪಾಳಿಗಾರಿಕೆ ಇತ್ತು ಅನ್ನೋಕ್ಕೆಲ್ಲ ಸಾಕ್ಷಿಯಾಯಿತು ಫುಟ್ಪಾತು ಕಲ್ಲಂಚಲ್ಲಿ ಬಿದ್ದಿವೆ ಬಟ್ಟೆ ಬಗೆಯಕ್ಕೆ ಯೂಸ್ ಮಾಡ್ತಾರೆ ಇವಾಗ್ಲೂ ತೆಗ್ಸಿಟ್ಟಿದ್ದೀವಿ ಈಗ ಹೀಗೆ ಶೌಚಕ್ಕೆ ಬಳಸ್ತಾರೆ ಅಯ್ಯಯ್ಯೋ ಅದೆಲ್ಲ ತೆಗ್ಸಿಟ್ಟಿದೆ ಒಂದು ಕಡೆ ನಾನು ಮಹದೇವಪ್ಪನ ಹೇಳಿದೆ ದೇವಸ್ಥಾನ ಪಕ್ಕ ಒಂದು ಮ್ಯೂಸಿಯಂ ಮಾಡೋಣಪ್ಪ ದೇವಸ್ಥಾನ ಪಕ್ಕ ಅವೆಲ್ಲ ಹಿಸ್ಟ್ರಿ ಬರೆದ್ಬಿಟ್ಟು ಕಲ್ಲಿನಲ್ಲಿ ಬರೆದು ಹಾಕ್ಬಿಟ್ಟು ಹಾಕೋಣ ಅಂತ ಬೇಡ ಪ್ರೊಫೆಸರ್ ದೇವಸ್ಥಾನ ಪಕ್ಕ ಬೇಡ ಪಾರ್ಕಲ್ಲಿ ಮಾಡೋಣ ಜನ ಜಾಸ್ತಿ ಬರ್ತಾರೆ ಈ ಥರ ಇರಲಿಲ್ಲ ಪಾರ್ಕು ಡೆವಲಪ್ ಮಾಡ್ದ ಅವನು ಜಿಲ್ಲಾ ಮಂತ್ರಿ ಆಗಿದ್ದಾಗ ಅವನು ಹುಟ್ಟು ದೂರಲ್ವಾ ಡೆವಲಪ್ ಮಾಡ್ದ ಈಗ ಈ ಪಾರ್ಕಲ್ಲಿ ಅಷ್ಟು 89 ವೀರಗಲ್ಲು ಮಾಸ್ತಿಗಳನ್ನ ಸ್ಥಾಪನೆ ಮಾಡುವ ಉದ್ದೇಶ ನಮಗೆ ಇದೆ ಸ್ವಲ್ಪ ಅಲ್ಲಿ ದೇವಸ್ಥಾನದ ಹತ್ರ ಇಟ್ಟಿದ್ದಾರೆ ಅದೆಲ್ಲಾನು ಕೂಡ ತಂದು ಒಂದೇ ಕಡೆ ಸಂಗ್ರಹ ಮಾಡೋದಕ್ಕ ಎಲ್ಲಾನು ಇದೆ ಅವು ಮತ್ತೆ ರಸ್ತೆ ಅಂಚಲ್ ಬಿದ್ದಿವೆ ಸುಮಾರು 90 ಇವೆ ದೇವಸ್ಥಾನ ಪಕ್ಕದಲ್ಲಿ ಇರುತ್ತೆ
ರಸ್ತೆ ಪಕ್ಕದಲ್ಲಿ ಬಟ್ಟೆ ಬಗೆಯಕ್ಕೆ ಮೋರಿ ಪಕ್ಕ ಕಲ್ಕಟ್ಟವ್ರೆ ತೆಗ್ಸಿಟ್ಟಿದ್ದೀವಿ ಅವನ್ನು ಇವೆಲ್ಲ ಇಲ್ಲಿ ಸ್ಥಾಪನೆ ಮಾಡ್ತೀವಿ ಪಾರ್ಕಲ್ಲಿ ಬಂದವರು ನೋಡಲಿ ಇನ್ನೊಂದು ಬೋರ್ಡ್ ಹಾಕ್ತೀವಿ 16 ಇತಿಹಾಸ ಬರೆದು ಒಂದು ಬೋರ್ಡ್ ಹಾಕ್ತೀವಲ್ಲಿ ಇದು ನನಗೇನು ಪರ್ಸ್ನಲ್ ಆಗೇನಿಲ್ಲ ಮಾದೇವಪ್ಪನ ಪ್ರೇಮದಿಂದಾಗಿ ಅದನ್ನು ಆತನು ತನ್ನ ಊರಿನ ಚರಿತ್ರೆ ಉಳಿಸ್ಬೇಕು ಅಂತಿದ್ದಾನೆ ಆತ ಸಹಾಯ ಮಾಡಿ ಅಂತ ನಮ್ಮ ಕೇಳಾಗೋದು ಅಷ್ಟೇ ಬಂದರ್ಗೂ ನೆಕ್ಸ್ಟು ನಮ್ಮಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಒಳ್ಳೆ ಉದ್ದೇಶ ಒಳ್ಳೆ ಜಾಗದಲ್ಲಿ ಇರಬೇಕು ಬಟ್ಟೆ ಬಗ್ಗೆ ಯೂಸ್ ಮಾಡ್ತಾರ ಮಾಸ್ತಿಕಲ್ನ ಅಂದ್ರೆ ಅದ್ರ ಮಹತ್ವ ಅವ್ರಿಗೆ ಗೊತ್ತಿಲ್ಲ ಏನೋ ಕಲ್ಲು ಇರಬಹುದು ಅಂತ ಹೇಳಿ ಉಪಯೋಗಿಸ್ತಾ ಇದ್ದಾರೆ ಅದಕ್ಕೆ ಒಳ್ಳೆ ಜಾಗದಲ್ಲೇ ಇಡಬೇಕು ಹೌದು ಪಾರ್ಕ್ ಆದ್ರೆ ಎಲ್ಲ ಜನ ಬರ್ತಾರೆ ಅದರಿಂದ ಇಲ್ಲಿ ಹಾಕ್ತೀವಿ ಎಷ್ಟು ಸಿಟಿ ಹುಡುಗಿರಿಗೆ ಕಸ ಗುಡಿಸಿ ಅಂತ ಹಾಂ ಇದು ರಾಮಾನುಜ ರಸ್ತೆ ಓಕೆ ಹರಳಿಕಟ್ಟೆ ಇದು ಬಹಳ ಹಳೆ ದೇವಸ್ಥಾನ ಇದ್ದಂಗಿದೆ ಗುರುಗಳೇ ಶಿಲ್ಪಿ ಸಿದ್ದಸ್ವಾಮಿ ದೇವಸ್ಥಾನ ಅರಮನೆ ಶಿಲ್ಪಿ ಅರಮನೆ ಶಿಲ್ಪಿ ಆಧುನಿಕ ದಕ್ಕಣ ಅಂತ ಕರೀತಾರೆ ಇದು ಕಾಮಕಾಮೇಶ್ವರಿ ದೇವಸ್ಥಾನ ನೇಪಾಳ ಮಾದರಿಯಲ್ಲಿ ಅವನು ಕಟ್ಟಿದ್ದು ಜೈ ಚಾಮರಾಜ ಒಡೆಯರ್ ಕಟ್ಟಿಸಿದ್ದು ಇದು 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 ಅವನದೇ ಅವನೇ ಕಟ್ಟಿದ್ದು ಅವನದೇ ಆಯ್ತಾ ಇಲ್ಲಿ 101 ಲಿಂಗಗಳಿವೆ ತೋರಿಸ್ತಾರೆ ಪಕ್ಕದಲ್ಲಿ ಸಹ ಎಲ್ಲಿ ಗುರುಗಳೇ 101 ಲಿಂಗ ಅಬ್ಬಾಬಾಬಾ ಬನ್ನಿ ಹೋಗ್ಬೇಡ ಒಂದ್ಸಲ ಒಳಗೆ ಏ ಮೊದಲು ಅವ್ರು ನೋಡ ಇದೆಲ್ಲೂ ಹೋಗಲ್ಲ ಜಿಲ್ಲೆ ಇರುತ್ತಿದ್ದು ಎಷ್ಟು ವರ್ಷ ಹಳೆಯದು ಸರ್ ಇದು ಸುಮಾರು 65-70 ವರ್ಷ ಹಳೆಯದು ಆ ಶಿಲ್ಪಿ ಸಿಕ್ಕಿ ಸಾಕಿ ಅವನು ಮಾಡಿದ್ರು ಶಿಲ್ಪಿ ಸಿದ್ದೇಶ್ವರ ಭಟ್ರು ಅಲ್ಲಿ ಮಾಡ್ತಾರೆ ಒಬ್ಬ ಚಾಮುಂಡಿ ಬೆಟ್ಟ ತಪ್ಪಲ್ಕೊಳ್ತಾರೆ ಇನ್ನೊಬ್ಬ ಇಲ್ಲಿದ್ದಾನೆ ಇದನ್ನ ಮಾಡ್ತಾರೆ ಅವ್ರಿಗೆ ಸೇರಿದ್ದು ಮುಂಚೆ ಇದ್ದಿದ್ದೆಲ್ಲ ಇದೇ ತರ ತೊಟ್ಟಿ ರಿಪೇರಿ ಮಾಡಕ್ ಹೋಗಿಲ್ಲ ಯಾರು ತುಂಬಾ ವರ್ಷದಳೆಯದು 150 ವರ್ಷ 101 ಲಿಂಗ ಇದೆ ಅಲ್ಲಿರೋದು 101 ಗಣಪತಿ ಅಂದ್ರೆ ನೀವ್ ಹೇಳಿದ್ರಲ್ಲ ಮಹಾರಾಜರ ಕಾಲದಲ್ಲಿ ಕೆತ್ತನೆ ಮಾಡಿದಂತ ಹೆಸರು ಅವ್ರಿಗೆ ಸೇರಿದ್ದು ಜೈಪ್ರಾಜ್ ಒಡೆಯರ್ ಇದ್ದಾಗ ಜೈಚಾಮರಾಜ ಒಡೆಯರ್ ಇದ್ದಾಗ ಇದೆ ನೋಡ ಇದಕ್ಕೆ 73 ಸೇರಿಸ್ಕೋ 73 ಸೇರಿಸಮ್ಮ ಅದಕ್ಕೆ ಶಾಲೆ ವಾಹನ ಶಕ 1871 ಇದಕ್ಕೆ ಬೇಕಾದ್ರೆ 73 ಸೇರಿಸೋದಕ್ಕೆ 1900 ಎಷ್ಟಾಯ್ತು
ಇದಕ್ಕೆ 73 ಆಡ್ ಮಾಡಬ್ಬ 73 ಆಡ್ ಮಾಡಬ್ಬ 1947 44 ಆಯ್ತು 1944 ಅಲ್ಲಿ ಇದು ಮಾಡಿದ್ದು ಜಯಚಾಮರಾಜರ ಮಹಾಪ್ರಭುವರ ದಿವ್ಯಾಮೃತದಿಂದ ನಿರ್ಮಿಸಲ್ಪಟ್ಟಿತ್ತು ಮಹಾರಾಜರು ಅವ್ರಿಗೆ ಇವನು ಆಪ್ತ ಶಿಲ್ಪಿ ಆಧುನಿಕ ಜಕ್ಕಡ ಅಂತ ಕರೀತಾರೆ ಅವ್ರ ಮಕ್ಕಳು ಇದ್ದಾರೆ ಶಿವಾನಂದ ಅಂತ ಅಲ್ಲೊಬ್ಬಿದ್ದಾರೆ ಚಾಮುಂಡಿ ಬೆಟ್ಟದ ತಪ್ಪಲು ಇನ್ನೊಬ್ಬ ಇಲ್ಲ ಇದ್ದಾರೆ ಅವ್ರು ಇವಾಗ ಏನ್ ಕೆಲಸ ಮಾಡ್ತಾ ಇದ್ದಾರೆ ಶಿಲ್ಪ ಕೆಲಸ ಶಿಲ್ಪಕಲೆ ಕೆತ್ತನೆ ಕೆಲಸ ಇಲ್ಲ ಅಲ್ಲೇ ಮಾಡ್ತಾರೆ ಶಿವರಾತ್ರಿ ದಿನ ಅದ್ಧೂರಿಯಾಗಿ ಪೂಜೆ ಮಾಡ್ತಾರೆ ಇದಕ್ಕೆ ಒಂದೇ ದಿನ ಇದಕ್ಕೆ ಅದ್ಧೂರಿಯಾಗಿ ಪೂಜೆ ಮಾಡೋದು ಆದ್ರೂ ಇದೆಲ್ಲಾನು ರಿನೋವೇಟ್ ಮಾಡ್ಬೋದಿತ್ತಲ್ಲ ಹಾಗೇನೆ ಬಿಟ್ಟಿದಾರೆ ಇದು ಮುಖ್ಯ ಅದಲ್ಲ ನಡಿ ಎಷ್ಟು ದುಡ್ಡು ಕೊಡ್ತಾರೆ ಇದಕ್ಕೆ ಸರ್ಕಾರದವರು ಖಾಸಗಿ ಗುರುಗಳೇ ಅದು ಯಾವ ಡಿಸೈನ್ ಗುರುಗಳೇ ಆ ರೀತಿ ಇದೆಯಲ್ಲ ಅಲ್ಲಿ ಅವನೇ ಕೇಳಲ್ಲ ಕೆತ್ತನೆ ಮಾಡ್ತಾ ಇದ್ದಾರೆ ಅಲ್ಲ ಶಿವರಾತ್ರಿ ಹಬ್ಬದಲ್ಲಿ ಅಷ್ಟು ಅದ್ಧೂರಿಯಾಗಿ ಪೂಜೆ ಮಾಡ್ತಾರೆ ಅಂದ್ರು ಈ ತರ ಬಿಟ್ಬಿಟ್ಟಿದಿರಲ್ಲ ಸರ್ ಖಾಸಗಿ ಅಷ್ಟೇ ಬನ್ನಿ ಖಾಸಗಿ ಇದು ಕಟ್ಸೋದೆಲ್ಲ ಅವರೇ ಇದು ಶಿಲ್ಪಿ ಮಾತ್ರ ಕಟ್ಸೋದು ಮಹಾರಾಜರ ಸಹಾಯದಲ್ಲಿ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿ ಶಿಲ್ಪಿ ಅಂದರೆ ಸಿದ್ಧಲಿಂಗ ಸ್ವಾಮಿ ಅಂತ ಅರ್ಥ ಇದು ಪರ್ಸ್ನಲ್ ಆಗೈತೆ ಇದು ಆದರೆ ಹೊರಗಡೆ ಅವ್ರು ಬಿಡ್ತಾರಲ್ಲ ಅದಕ್ಕೆ ಸಂತೋಷ ಪಡಬೇಕಷ್ಟೇ ಖಾಸಗಿ ದೇವಸ್ಥಾನ ಇಷ್ಟೊಂದು 101 ಲಿಂಗ ಇರೋದು ಇದೊಂದೇ ಕಡೆ ಎಲ್ಲೂ ಇಲ್ಲ ಇಲ್ಲ ಮಹಾರಾಜರ ಕಾಲದಲ್ಲಿ ಅರಮನೆ ನೆಲ ಇಲ್ಲ ಹೀಗೇನೆ ಇದು ಒಂದು ಎಕರೆ ಇದೆ ಅನ್ಸುತ್ತಲ್ಲ ಜಾಗ ಗೊತ್ತಿಲ್ಲ ಅವೆಲ್ಲ ಗೊತ್ತಿಲ್ಲ ಜಾಸ್ತಿ ಇದೆ ಬಂದು ಪೂಜೆ ಮಾಡ್ಕೊಂಡು ಬಂದ್ಮೇಲೆ ಇಲ್ಲಿ ಕಾರ್ ನಿಲ್ಸೋರು ಆಗ ಇದಕ್ಕೆ ಮಂಗಳಾಷ್ಟಿ ಮಾಡೋರು ಎಲ್ಲ ಎಲ್ಲ ಕಡೆಯೂ ಮಾಡ್ತಾರೆ ಸಿದ್ಧಲಿಂಗ ಸ್ವಾಮಿ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿ ಹೌದು ಶ್ರೀ ಜಗದ್ಗುರು ನಾಗಲಿಂಗೇಶ್ವರ ಸ್ವಾಮಿ ಪ್ರಸನ್ನ ಎಲ್ಲಿ ಬರ್ತಿದೆ ಶ್ರೀ ಜಗದ್ಗುರು ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಅಲ್ಲ ಅದನ್ನ ಕರೆಯೋದು ನಾಗಲಿಂಗೇಶ್ವರ ಶಿವನ ಮೂರ್ತಿ ಶಿವ ಲಿಂಗ ಕಣವ ಅಲ್ಲ ಸರ್ ಪಕ್ಕದಲ್ಲಿ ಬನ್ನಿ ಅವ್ರದೇ ಶಿಲ್ಪಿದಾನೆ ಅವ್ರೇ ಅವ್ರದ್ದು ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳು ಫೋಟೋ ಮಹಾರಾಜರು ಏನೆಲ್ಲ ಮಾಡಿಸ್ತಾ ಇದ್ರು ಅವರು ಕೆತ್ತನೆ ಮಾಡಂಥದ್ದು ಅರಮನೆಯಲ್ಲಿ ಯಾವುದಾದ್ರು ಇದೆಯಾ ಗಾಯತ್ರಿ ದೇವಸ್ಥಾನ ಇದೆ ಅರಮನೆ ಕೋಟೆಯಲ್ಲಿ ಪ್ಯಾಲೇಸ್ ಹೇಗಿದ್ರೆ ಈ ಸೈಡ್ ಈಸ್ಟ್ ಎಂಡಲ್ಲಿ ಗಾಯತ್ರಿ ದೇವಸ್ಥಾನ ಈ ಕಡೆ ನಾರ್ತ್ ಎಂಡಲ್ಲಿ ಭುವನೇಶ್ವರಿ ದೇವಸ್ಥಾನ ಇದೆ
ಆ ಎರಡು ವಿಗ್ರಹಗಳ ಕೆತ್ತಿದವನು ಇವನು. ದೇವಸ್ಥಾನ ಸೂಪರ್ವಿಷನ್ ಮಾಡಿದ್ದು ಈತನೇ. ಯಾವ ದೇವಸ್ಥಾನ? ಅವೆರಡು, ಭುವನೇಶ್ವರಿ ಮತ್ತು ಗಾಯತ್ರಿ ದೇವಸ್ಥಾನ. ಅವರ ಮೊದಲನೇ ಮಗಳ ಹೆಸರು ಗಾಯತ್ರಿ ಅಂತ ಮಹಾರಾಜರಿಗೆ. ಗಾಯತ್ರಿ ಪೂಜೆ ಅವಳು ಹುಟ್ಟಿದ ಮೇಲೆ ಅವಳ ಹೆಸರಲ್ಲಿ ಅವ್ರು ತುಂಬ ದೇವರು ಅಂದರೆ ಕೈ ಮುಗಿಯೋದು ಜಾಸ್ತಿ ಮಹಾರಾಜರು. ಜಯಚಾಮರಾಜ ಪಡೆಯರು ಗಾಯತ್ರಿ ಇದರಲ್ಲಿ ಗಾಯತ್ರಿ ಅಂತಿಟ್ಟರು. ಅದಕ್ಕೆ ದೇವಸ್ಥಾನಕ್ಕೆ ಕಟ್ಟಿದ್ರು. ಬ್ಯಾಲೆನ್ಸ್ ಮಾಡೋಕ್ಕೆ ಈ ಕಡೆ ಭುವನೇಶ್ವರಿ, ಭುವನೇಶ್ವರಿ ಮಹಾರಾಜ ಒಂದೇ ದೇವಸ್ಥಾನ ಇರೋದು ಕರ್ನಾಟಕದಲ್ಲಿ. ಓ ಹೌದಾ ಸರ್? ಕನ್ನಡ ತಾಯಿ ಭುವನೇಶ್ವರಿ ಕನ್ನಡ ತಾಯಿ ಅಂತೀವಿ. ಭುವನೇಶ್ವರಿ ಅಲ್ಲಿ ಸೂರ್ಯಮಂಡಲ ಅಂತ ಒಂದಿದೆ ತಾಮ್ರದ ಪ್ಲೇಟು, ಅರಮನೆ ಒಳಗಿತ್ತು ಅದನ್ನು ತಂದು ಅಲ್ಲೇ ಇಟ್ಟರು. ಅವ್ರ ಕಾಲದಲ್ಲೇ ಇಟ್ಟಿದ್ದು. ಜಯಚಾಮರಾಜ ಪೇಟೆಯಲ್ಲಿ ಕಟ್ಸೋದು 41, 43 ಇಲ್ಲ 43, 45. ಎಲ್ಲಿದೆ ಅದು? ಮೈಸೂರಲ್ಲಿ ಎಲ್ಲಿದೆ ಭುವನೇಶ್ವರಿ ಟೆಂಪಲ್? ಕೋಟೆ ಒಳಗೆ, ಅರಮನೆ ಒಳಗಡೆನೆ ಇದೆ. ಕೋಟೆ ಒಳಗೆ ಅರಮನೆ ಇಲ್ಲಿದೆ. ಇಲ್ಲಿ ವರಾಹಸ್ವಾಮಿ ದೇವಸ್ಥಾನ ಇದೆ, ಇಲ್ಲಿ ಗಾಯತ್ರಿ ದೇವಸ್ಥಾನ ಇದೆ. ಅರ್ಥ ಆಯ್ತು. ಇಲ್ಲಿ ಇದು ತ್ರಿನೇಶ್ವರ ದೇವಸ್ಥಾನ ಸೋಮನಾಥ ಇದೆ. ಇಲ್ಲಿ ಇದಕ್ಕೆ ವರಾಹಸ್ವಾಮಿ ದೇವಸ್ಥಾನಕ್ಕೆ ಬ್ಯಾಲೆನ್ಸಿಂಗು ಇದು ಭುವನೇಶ್ವರಿ ದೇವಸ್ಥಾನ ಕಟ್ಟಿದ್ದಾರೆ. ಅವ್ರ ಮನೆ ಇಲ್ಲಿ ಕೃಷ್ಣ ದೇವಸ್ಥಾನ ಇದೆ. ಹಂಗಾರೆ ಮಹಾರಾಜರು ತುಂಬ ದೇವ್ರ ಭಕ್ತರು. ಹಾಂ, ಜಯಚಾಮರಾಜರು ದೇವ್ರ ಭಕ್ತರು. ಇವರಿದ್ದಾಗಿ ಅವರು ಅವ್ರ ಕಾವ್ಯನಾಮನ ನಾಗಲಿಂಗ ಅಂತ ದೇವರೇ ಇಸ್ಕೊಂಡು ಒಡೆಯರು ಕೆಲವು ಕೃತಿಗಳು. ಅಷ್ಟು ದೇವ್ರ ಭಕ್ತರಾಗಿದ್ರು. ಇವ್ರಿಗೂ ಭಕ್ತರಾಗ್ಬಿಟ್ಟಿದ್ರು ಸಿದ್ಧಲಿಂಗ ಸ್ವಾಮಿಗೂ. ಅವರು ಅವ್ರ ಕೆತ್ತನೆ ನೋಡಿ, ಅವ್ರ ಕಲೆ ನೋಡಿ. ಇವೆ ಹೀಗೆಲ್ಲ ಬೇಕಾದಷ್ಟು ಹೌದು. ಮೇಂಟೆನೆನ್ಸ್ ಇಲ್ಲ, ಯಾರಿಗೂ ಆಸಕ್ತಿ ಇಲ್ಲ. ಯಾಕೆಂದ್ರೆ ಖಾಸಗಿ ಸ್ವತ್ತು ಈ ದೇವಸ್ಥಾನ. ಖಾಸಗಿ ಹೌದು. ಶಿಲ್ಪಿ ಸಿದ್ಧಲಿಂಗ ಸ್ವಾಮಿ ಪರ್ಸ್ನಲ್ ಆಸ್ತಿ, ಈಗ ಅವ್ರ ಮಕ್ಕಳದು. ದೇವಸ್ಥಾನ ಅಂತ ಬಿಟ್ಟು ಯಾರಿದಿಲ್ಲ. ಈಗ ಅಣ್ಣ ತಮ್ಮದು ಬೇರೆ ಬೇರೆ ಆಗಿದ್ದಾರೆ. ಒಬ್ರು ಇಲ್ಲೇ ಇದ್ದಾರೆ, ಇನ್ನೊಬ್ರು ಚಾಮುಂಡಿ ಬೆಟ್ಟಕ್ಕೆ ತಪ್ಪಲಿಕ್ಕೆ ಹೋಗಿದ್ದಾರೆ ಶಿವಾನಂದ ಅಂತ. ಅಲ್ಲೇನು ಕೆಲಸ ಮಾಡ್ತಾರೆ ಅವರು? ಅಲ್ಲೇ ಕೆಲಸ, ಕೆತ್ತನೆ ಶಿಲ್ಪ. ಇವನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆ ನೋಡಿ. ಅವ್ರು ಕಲ್ಲಿಂದ ಮಾತ್ರ ಕೆತ್ತನೆ ಮಾಡ್ತಿಲ್ಲ, ಮರದ್ದು ಕೆತ್ತನೆ ಮಾಡ್ತಾ ಇದ್ರ. ಈ ಕಂಬ ಇಲ್ಲಿ ಮೇಲ್ಗಡೆ ಮಾಡಿರೋ ಕಿರೀಟ ಜೋಡ್ ವರ್ಷಲ್ಲ ಇದಕ್ಕೆ ನೋಡಿ. ಮಹಾರಾಜ ಮಾಡ್ತಾ ಇದ್ರು, ಆದ್ರೆ ಇವಾಗಿನವರು ಹಿಂಗಿದೆ ಪರಿಸ್ಥಿತಿ. ಎಲ್ಲಾನು ಎಲ್ವೋ ಅರಮನೆ ಕಾಲದಲ್ಲಿ ಆಗೋದು ಇದೇ ತರ. ಸರ್ ವಾಮಾಚಾರ ಅಂತಲ್ಲ, ಆ ಮಂತ್ರ ಶಕ್ತಿಯಾದ ಅಲ್ಲಿ ಶಂಖ ಮಾಲೆ ಹಾಕಿ ಈಗಿದೆ ನದಿ ಈ ಸೈಡ್ ಒಂದು ಇಷ್ಟಪ್ಪ ಶಂಖ ಇದೆ ಕೊರಳಲ್ಲಿ ಮಾಲೆ. ಅದು ಒಳಗಡೆ ಒಂದು ಗೋಲಿ ಗಾತ್ರದ ಕಲ್ಲಿದೆ ಶಂಖದೊಳಗಡೆ. ಹಾಂ, ಶಂಖ ಬಾಯ್ಬಿಡೋದಕ್ಕೆ ನಿಮ್ಗೆ ಬೆರಳು ಹಾಕ್ಬಿಟ್ಟು ಹೀಗೆ ಅಂದರೆ ಗೋಲಿ ಓಡಾಡುತ್ತೆ. ಅದನ್ನು ಸೇರಿಸಿ ಕೆತ್ತಿದ್ದಾರೆ, ಒಳಗಾಕಿಲ್ಲ, ಕೆತ್ಬಿಟ್ಟು ಒಳಗಾಕಿಲ್ಲ, ಅದನ್ನು ಸೇರಿಸಿನೇ ಕೆತ್ತಿರೋದು, ಕೆತ್ತನೆ ಮಾಡಿರೋದು. ಅದು ಸುಶಾಂತ್ ಅದ್ಭುತ ಕಲೆ ಸರ್.